ಚಲು ಬೆಸಿಗಕ್ಕಿಲ್ಲ ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ಶಾನೆ ತಾಪದವಳೆ ನಮ್ಮೊಳಗೆ ಶಾನೆ ತಾಪದವಳೆ ಮುತ್ತು ರತ್ನವಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ ಡೌಟೆ ಇಲ್ಲ ಶಿವ ಡೌಟೆ ಇಲ್ಲ ಶಿವ ಇವಳು ಮಂಡ್ಯ ಸಕ್ರೆ ಶಾನೆ ತಾಪದವಳೆ ನಮ್ಮೊಳಗೆ ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಏನ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನು ಗೆಲ್ಲಣ. ಇದು ಸನ್ ಫೀಸ್ಟ್ ಮಾರಿ ಲೈಟ್ ಬಿಸ್ಕೆಟ್ ಪ್ರೆಸೆಂಟ್ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಬದುಕಿನ ಸ್ವಾರಸ್ಯಕ್ಕೆ ಸಾಮರಸ್ಯಕ್ಕೆ ಲಲಿತ ಕಲೆಗಳು ತುಂಬಾನೇ ಮುಖ್ಯ. ಅಂತಹ ಲಲಿತ ಕಲೆಗಳ ರಾಯಭಾರಿ ಹೆಣ್ಣು. ಗಾಯನ, ವಾದನ, ನೃತ್ಯ, ಹೀಗೆ ನಾನಾ ಪ್ರಕಾರದ ಕಲೆಗಳು ಹೆಣ್ಣಿಗೆ ಸುಲಭವಾಗಿ ಒಲ್ದು ಬಂದಿರುವಂತಹ ವರ. ಮುಂದಿನ ಪೀಳಿಗೆಗೆ ಈ ಕಲೆಗಳನ್ನ ಸಂಸ್ಕಾರವನ್ನ ದಾಟಿಸೋದು ಕೂಡ ಹೆಣ್ಣೆ. ಅಂತ ಹೆಣ್ಣಿನ ಸುಂದರ ಬದುಕಿನ ಸಂಭ್ರಮಿಸುವ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಈ ಸಂಚಿಕೆಯ ಮೊದಲನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಶಿವಮೊಗ್ಗದ ಸೂಪರ್ ಸ್ಟಾರ್ ನಯನ ಅವ್ರಿಗೆ. ಶಿವಮೊಗ್ಗದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ನಯನ. ಇವರು ಮನೆ ಸಂಸಾರ ನಿಭಾಯಿಸೋ ಗೃಹಿಣಿ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ನಯನರವರಿಗೆ ಹಾರ್ದಿಕ ಸ್ವಾಗತ. ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಹೆಸರುಘಟ್ಟದ ಸೂಪರ್ ಸ್ಟಾರ್ ರಂಜಿತಾ ಅವರು. ಹೆಸರುಘಟ್ಟದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ರಂಜಿತಾ. ಇವರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ಸೂಪರ್ ಸ್ಟಾರ್ ರಂಜಿತಾರವರಿಗೆ ಆತ್ಮೀಯ ಸ್ವಾಗತ. ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಶಿವಮೊಗ್ಗದ ಸೂಪರ್ ಸ್ಟಾರ್ ಪೂಜಾ ಅವರಿಗೆ. ಶಿವಮೊಗ್ಗದಿಂದ ನಮ್ಮ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಸೂಪರ್ ಸ್ಟಾರ್ ಪೂಜಾ. ಇವರು ಎಂ ಕಾಂ ಉನ್ನತ ಪದವಿ ಮುಗಿಸಿದ್ದಾರೆ. ಸೂಪರ್ ಸ್ಟಾರ್ ಪೂಜಾರವರಿಗೆ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಗೆ ನಲ್ಮೆಯ ಸ್ವಾಗತ. ಈ ನಕ್ರ ಬಿದ್ದಾಕು ನನ್ ಸುತ್ತ ಸುತ್ತಾಕು ಪಟ್ಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ನೋಡಿಯಾದ ಪೋಲಿಯೋ ಹಲ್ಲೋ ಹಲ್ಲೋ ಮಿಟ್ಟು ಕ್ಲಾರಿ ಬಿಡಿಸುತ್ತೈತೆ ನಿನ್ನ ಬಾಡಿ ನಚ್ಚಾಗಾದ ಬೈಕೋ ಬೇಡಿ ಸಾರೆ.
ಜನ ಸೂಪರ್ ಸ್ಟಾರ್ಸ್ ವೇದಿಕೆ ಮೇಲೆ ಬಂದು ನಿಂತಾಗಿದೆ, ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ನಯನ. ನಮಸ್ಕಾರ ಮ್ಯಾಮ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಮ್ಯಾಮ್. ನಯನ ಅವರೇ, ಏನ್ ಮಾಡ್ತೀರಾ ನೀವು? ಹೌಸ್ ವೈಫ್ ಮ್ಯಾಮ್. ಮದ್ವೆ ಆಗ ಎಷ್ಟು ವರ್ಷ ಆಗಿದೆ? 3 ವರ್ಷ ಆಯ್ತು ಮ್ಯಾಮ್. ನಯನ ಅವರೇ, ಅದೇನ್ ಅದು ಬ್ಲೌಸ್ ಮೇಲೆ ಇನಿಷಿಯಲ್ಸ್ ಹಾರ್ಟ್ ಒಳಗಡೆ? ಯಾರದು? ಜೈರಾಮ್ ನಯನ. ಯಾವಾಗ ಹೊಲ್ಸಿದ್ದಿ ಬ್ಲೌಸ್? ಮೈದ್ನನ್ ಮದ್ವೆಲಿ ಮ್ಯಾಮ್. ಮೈದ್ನನ್ ಮದ್ವೆಲಿ ಈ ತರ ಹಾರ್ಟ್ ಜೈನ್ ಎಲ್ಲ ಅಂದ್ರೆ ಅವಾಗ ನಿಮ್ ಮದ್ವೆಲಿ ಏನಿತ್ತು? ನಮ್ಮ ಮದ್ವೆಲಿ ಆತರದೇನು ಮಾಡ್ತಿಲ್ಲ, ಈ ಸಲ ಮಾತ್ರ ಮಾಡ್ತಿದ್ವಿ. ಅದು ಈ ಸಲ ಮಾತ್ರ ಯಾಕೆ ಐಡಿಯಾ ಬಂತು ನಯನ? ಮದ್ವೆಲಿ ಯಾರು ಗಮನಿಸಲ್ಲ ಮ್ಯಾಮ್, ಈ ಸಲ ಫುಲ್ ನಾವೇ ತಿರುಗಿದಲ್ಲ, ನಮ್ಮ ಮೈದ್ನನ್ ಮದ್ವೆಲಿ ಹೈಲೈಟ್ ನಾವೇ ಇರೋಣ ಅಂತ. ಲೆವರ್ ಬುದ್ಧಿವಂತ ನೀವ್ ಹಂಗಾದ್ರೆ ಅಲ್ವಾ? ನಿಮ್ ಮದ್ವೆಲಿ ಯಾರು ಗಮನ ಕೊಡಲ್ಲ, ಹಾರಗಳು ಹಾಕ್ಬಿಟ್ಟಿರ್ತಾರೆ, ಎಲ್ಲ ಹೇರ್ ಸ್ಟೈಲ್ಸ್ ಅದು ಇದು ಅಂತ ಯಾರು ನೋಡಲ್ಲ ಅಂತ ಹೇಳಿ ಮೈದ್ನನ್ ಮದ್ವೆಲಿ ಫುಲ್ ಚಿಲ್ ಆಗಿ ರೆಡಿ ಆಗಿದ್ವಿ. ಸೂಪರ್ ನಯನ. ಮನೇಲಿ ಯಾರಿದ್ದಾರೆ? ಮನೇಲಿ ಅತ್ತೆ ಮಾವ ದೊಡ್ಡ ಬಾವ ಸಣ್ಣ ಬಾವ ದೊಡ್ಡಕ್ಕ ಸಣ್ಣಕ್ಕ ಅವ್ರ ಮಕ್ಳು ನಾನು ನಮ್ಮ ಯಜಮಾನ್ರು ನನ್ ಮಗಳು 13 ಮೆಂಬರ್ಸ್ ಇದೀವಿ ಮ್ಯಾಮ್. ಓ ಮೈ ಗಾಡ್. ನಯನ ಕಿಚನ್ ಇನ್ಚಾರ್ಜ್ ಯಾರು? ಕಿಚನ್ ಇನ್ಚಾರ್ಜ್ ನಾನು ಅತ್ತೆ. ನೀವಿಬ್ರು ಅಡುಗೆ ಮಾಡೋದು 13 ಜನಕ್ಕೂ? ಹಾ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ಕೇಳ್ತೀನಿ. ಪಾಪು ಹೆಸರೇನು? ಹೋನ್ವಿರಾಮ್ ಮ್ಯಾಮ್. ಹೋನ್ವಿರಾಮ್? ಹೋನ್ವಿರಾಮ್ ಅಂದ್ರೆ ಏನ್ ಅರ್ಥ ನಯನ? ಗಂಗೆ. ಗಂಗೆಗೆ ಹೋನ್ವಿ, ಬ್ಯೂಟಿಫುಲ್ ಅಂತಾನು ಬರುತ್ತೆ, ಗಂಗೆ ಅಂತಾನು ಬರುತ್ತೆ. ಎಷ್ಟು ವರ್ಷ? 1.5 ಇಯರ್ ಮ್ಯಾಮ್. 1.5 ಇಯರ್. ಓಕೆ, ಇಲ್ಲಿ ಯಾರನ್ನ ಕರ್ಕೊಂಡ್ ಬಂದಿದ್ದೀರಾ? ಮ್ಯಾಮ್ ಅಮ್ಮ, ನಮ್ಮ ಅತ್ತೆ ಮತ್ತೆ ನನ್ನ ಹಸ್ಬೆಂಡ್ ಮ್ಯಾಮ್. ಓಕೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ಜೈರಾಮ್ ಅಂತೇಳಿ. ಜೈರಾಮ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ಚೆನ್ನಾಗಿದ್ದೀನಿ. ಜೈರಾಮ್ ಅವರೇ ತಾವೇನ್ ಮಾಡೋದು? ಸಿವಿಲ್ ಕಾಂಟ್ರಾಕ್ಟ್ ಮೇಡಮ್. ಸಿವಿಲ್? ಅಲ್ಲ ಸರ್, ಇವರು ಈ ಡ್ರೆಸ್ ಹಾಕೊಂಡ್ ಬಂದಿದ್ದೀರಲ್ಲ, ಇದಕ್ಕೆ ಮ್ಯಾಚಿಂಗ್ ಹಾಕೋ ಡ್ರೆಸ್ ನೀವು ಹಾಕೊಂಡ್ ಬರ್ಬಾರ್ದಿತ್ತ? ಅವ್ರೇನು ಹೇಳಿಲ್ಲ, ಮೇಡಮ್ ಮಾತ್ರ ಹೇಳಿದ್ರು. ಹೇಳಿಲ್ವಾ ಅವರು? ಅಂದ್ರೆ ರೆಡಿ ಆಗಿ ಅಂತ ಹೇಳಿಲ್ವಾ ಜೈರಾಮ್? ಅಲ್ಲ ಹೇಳಿದ್ರು, ಬಟ್ ಅವ್ರಿಗೆ ಮಾತ್ರ ನಾನು ಕೇಳ್ದೆ. ಅವ್ರ ಅದಕ್ಕೆ ನೀವ್ ಹೇಗ್ ಬೇಕಾದ್ರೂ ಬರ್ಬೋದು ಅಂದ್ರು. ಅದಕ್ಕೆ ಕಿಲಾಡಿ ಹೆಣ್ಣು ಚಕೋತಿ ಹಣ್ಣು ಕುದಿತಾನೆ ನಯನ. ಈ ಡ್ರೆಸ್ ಜೊತೆ ಅವ್ರ ಏನ್ ಹಾಕೊಂಡಿದ್ರು ಮದ್ವೆನಲ್ಲಿ? ನಾನು 2 ಸತಿ ಕೇಳ್ದೆ ಅವ್ರಿಗೆ ಕೇಳು ಅಂತ. ಅವ್ರಾದ್ರೂ ಇಲ್ಲ, ನೀವ್ ಹೇಗ್ ಬೇಕಾದ್ರೂ ಬರ್ಬೋದು. ಅವ್ರು ಬೇಕು ಅಂತ ಅವಾಯ್ಡ್ ಮಾಡಿದಾರೆ, ನೀವ್ ಚೆನ್ನಾಗ್ ಕಾಣದೇ ಇರ್ಲಿ ಅಂತ. ಅಲ್ಲ ನಯನ, ಇರ್ಬೋದು ಹಂಗೆಲ್ಲ ಏನಿಲ್ಲ. ಆಯ್ತು, ಇವಾಗ ಮದ್ವೆಗೆ ಈ ಡ್ರೆಸ್ ಜೊತೆ ಮ್ಯಾಚ್ ಆಗುವಂತದ್ ಏನ್ ಹಾಕ್ಸಿದ್ರಿ ಜೈರಾ? ಸೂಟ್ ಹಾಕಿದ್ರು ಮ್ಯಾಮ್ ಅವರು. ಅದನ್ನ ಹಾಕಿಸ್ಕೊಂಡ್ ಬರ್ಬೇಕು ತಾನೆ? ಏನ್ ಜೈರಾಮ್ ಅವ್ರೆ, ತುಂಬಾ ಓವರ್ ಆಗತ್ತೆ ಅಂತ ನಾನೇ ಬೇಡ. ಯಾರು ಸರ್ ಹೇಳಿದ್ದು ಓವರ್ ಆಗತ್ತೆ ಅಂತ? ನಿಮ್ ಮಿಸ್ಸಸ್ ಇಂಚಿಯಲ್ಲು ಹಾರ್ಟು ಇರೋ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ, ನೀವು ಸೂಟ್ ಹಾಕೊಂಡ್ರೆ ಓವರ್ ಆಗೋಗತ್ತಾ? ಹೇಳಿ ನೀವೇನೆ. ಇರ್ಲಿ ಬಿಡಿ, ಪರವಾಗಿಲ್ಲ ಸರ್. ನಿಮ್ ಸೂಟ್ ಮೇಲೂ ಜೆಎನ್ ಅಂತ ಆಯ್ತಾ? ಇಲ್ಲ ಇಲ್ಲ. ಯಾಕೆ? ಅದ್ ಯಾಕೆ ಹೆಂಗಸ್ರು ಮಾತ್ರ ಜೆಎನ್ ಅಂತ ಅಂದ್ರೆ, ಗಂಡಸ್ರು ಅಥವಾ ಗಂಡಂದ್ರೆ ಇಂಚಲ್ ಹಾಕೋಬೇಕು? ನೀವು ಸರ್ಪ್ರೈಸ್ ಆಗಿ ಅವ್ರ ಕೋಟ್ ಮೇಲೆ ಸ್ಟಿಚ್ ಮಾಡ್ಸೋದು ತಾನೆ? ಅದ್ ಅವ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ರು. ಹಂಗೆ ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದ್ರೆ ಇವಾಗ ಚೆನ್ನಾಗಿ ಕಾಣ್ತಿದ್ದೀರಾ, ಸೂಟ್ ಹಾಕೊಂಡ್ ಬಂದಿದ್ರೆ ಇನ್ನು ಚೆನ್ನಾಗಿರೋದು ಅಂತ ಹೇಳ್ತಿರೋದು ಅಷ್ಟೇ. ಪಕ್ಕದಲ್ಲಿರೋ ಯಾರ ನಯನ? ಅತ್ತೆ ಮ್ಯಾಮ್. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ ಹೆಸರು? ಲೀಲಾವತಿ. ಲೀಲಾವತಿ ಅವರೇ, ನೀವ್ ಏನ್ ಮಾಡ್ತೀರಾ? ನಮ್ದು ದಿನಸಿ ಅಂಗಡಿ ಇದೆ. 15 ವರ್ಷ ಆಯ್ತು, ಗ್ರಾಮ ಪಂಚಾಯತಿ ಮೆಂಬರು. ಅಲ್ಲರಿ, ನಿಮ್ಮನೇಲೆ ಒಂದ್ ಪುಟ್ ಪಂಚಾಯತಿ ಇದೆ, ನೀವ್ ಅದ್ರ ಮೇಲೆ ಗ್ರಾಮ ಪಂಚಾಯತಿ ಮೆಂಬರ್? ಹಿಂಗೆ ಲೀಲಾವತಿ ಅವ್ರೆ, ಈ ಪಂಚಾಯತಿ ಕೆಲ್ಸ, ಆಮೇಲಿಂದ ದಿನಸಿ ಕೆಲ್ಸ, ಆಮೇಲೆ ಮನೇಲಿ 13 ಜನ, ಹೆಂಗ್ ಸಂಭಾಳಿಸ್ತೀರಾ? ಮಾಡ್ತೀವಿ, ಎಲ್ಲ ಮ್ಯಾನೇಜ್ ಮಾಡ್ತೀವಿ. ಹೆಂಗ ಮ್ಯಾನೇಜ್ ಮಾಡ್ತೀರಾ? ಆಮೇಲೆ ಕಿಚನ್ ಇನ್ಚಾರ್ಜ್ ನೀವಂತೆ? ಇಬ್ರು. ಆಮೇಲೆ ಅಡ್ಗೆನೂ ಮಾಡ್ಬೇಕಲ್ಲ ನೀವು? ಇಬ್ರು ಪಾರ್ಟ್ನರ್. ಪಾರ್ಟ್ನರ್ ಸರಿ ಅಲ್ಲ ಪಾಪ, ಅಷ್ಟೆಲ್ಲ ಮಾಡ್ಕೊಂಡು ಇದು ಮಾಡ್ತಿದ್ದೀರಲ್ಲ ಅಂತ. ದಿನಸಿ ಅಂಗಡಿಲಿ ಹೋಗಿ ಕೂರ್ತೀರಾ ನೀವು? ಹ್ಮ್, ನಮ್ಮ ಮಗನೂ ಇದಾನೆ, ಅವನು ಕೂರ್ತಾನೆ, ನಾನು ಕೂರ್ತೀನಿ. ವೆರಿ ನೈಸ್, ಸೂಪರ್. ಓಕೆ, ಅವ್ರ ಪಕ್ಕದಲ್ಲಿರೋದು ಅಮ್ಮ ಮ್ಯಾಮ್. ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು? ಪದ್ಮಿನಿ. ಪದ್ಮಿನಿ, ತಾವೇನ್ ಮಾಡ್ತೀರಾ? ಹೌಸ್ ವೈಫ್. ನೀವು ಆರಾಮಾಗಿ ಮನೇಲಿದ್ದೀರಾ? ಓಕೆ, ಸೂಪರ್. 3 ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ನಯನ, ನಿಮ್ಗೂ ಅಷ್ಟೇ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ ರಂಜಿತಾ. ನಮಸ್ಕಾರ ಮ್ಯಾಮ್. ರಂಜಿತಾ ಅವ್ರೆ, ಏನ್ ಮಾಡೋದು ನೀವು? MNC ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? ಮಾರ್ಚ್ ಬಂದ್ರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈ 2 ವರ್ಷದಲ್ಲಿ ಎಷ್ಟು ಸಲ ಆಫೀಸ್ ಹೋಗಿದ್ದೀರಾ? ಲಾಸ್ಟ್ ಇಯರ್ ಬಂದು ಕೊರೋನಾ ಅಂತ ಅನ್ಬಿಟ್ಟು 1 ಇಯರ್ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿದೀವಿ. ಈಗ ಲೈಕ್ 1 ಇಯರ್ ಲೈಕ್ 6 ಮಂತ್ಸ್ ಇಂದ ಹೋಗ್ತಾ ಇದೀವಿ. ರಂಜಿತ್ ಅವ್ರೆ, ಯಾಕೆ ಎಷ್ಟು ಸೀರಿಯಸ್ ಆಗಿದ್ದೀರಾ ನೀವು? ನಾನು ಸ್ಮೈಲ್ ಮಾಡಿದ್ರಿ ಇವಾಗ, ಸೂಪರ್. ಆಫೀಸ್ ಅಲ್ಲಿ ಏನು ನೆವ ಹೇಳಿ ಬಂದಿದ್ದೀರಾ ಇವತ್ತಿಲ್ಲಿ? ಇಲ್ಲ, ಇವತ್ತು ಲೀವ್ ಇದೆ ನಮ್ಗೆ. ಯುಎಸ್ ಲೀವ್ ಇತ್ತು ಇವತ್ತು. ಯುಎಸ್ ಲೀವ್? ಏನ್ರಿ ಯುಎಸ್ ಲೀವ್ ಇವತ್ತು ನಿಮ್ಗೆ? ನಮ್ಗೆ ಇಂಡಿಯನ್ಸ್ ಲೀವ್ ಇರಲ್ಲ, ನಾವು ಯುಎಸ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇರೋದು. ಓ, ಅವ್ರ ಕ್ರಿಸ್ಮಸ್ ರಜಾ ಎಲ್ಲ ನಿಮ್ ಲೆಕ್ಕಾಚಾರ ಇವಾಗ? ನ್ಯೂ ಇಯರ್ಗೆ. ಸೂಪರ್ ಕಂಡ್ರಿ ರಂಜಿತಾ. ಅಂದ್ರೆ ನಮ್ಮ ಹಬ್ಬಗಳಿಗೆಲ್ಲ ರಜಾ ಕೊಡಲ್ವಾ ಅವರು? ಇಲ್ಲ, ನಾವೇ ತಗೊಂತೀನಲ್ಲ. ಅಲ್ಲ, ನೀವ್ ತಗೋತೀರಾ? ನೀವ್ ಜಗಳ ಆಡ್ಬೇಕು, ನಮ್ಮ ಹಬ್ಬಕ್ಕೂ ರಜಾ ಕೊಡಿ ನೀವು ಅಂತ. ಇಲ್ಲ, ಕೊಡಲ್ಲ, ನನ್ನೇ ಆಚೆ ಆಗ್ತಾರ. ಆಮೇಲೆ ನಾವೆಲ್ಲ ರಜಾ ತಗೊಳ್ಳೋಣ ಅಲ್ವಾ?
ಸಂಬಳ ಮುಖ್ಯ ನಮ್ಗೆ. ಹೌದು. ರಂಜಿತಾ ಮನೇಲಿ ಯಾರಿದ್ದಾರೆ? ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ, ನಮ್ಮಪ್ಪ. ಓಕೆ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಬಂದಿದ್ದಾರೆ. ಓಕೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ಶಾಂತ ಮೇಡಮ್. ಶಾಂತ ಅವ್ರೆ, ಏನ್ ಮಾಡ್ತೀರಾ ನೀವು? ಹೌಸ್ ವೈಫ್ ಮೇಡಮ್. ಹೌಸ್ ವೈಫ್. ಒಂದ್ ಇಡೀ ವರ್ಷ ಮನೇಲೇ ಕೂತಿದ್ರಲ್ಲ, ತುಂಬಾ ತಲೆ ತಿಂದ್ರ ಶಾಂತ ಅವ್ರೆ? ಹೌದು ಮೇಡಮ್, ತುಂಬಾ ತಲೆ. ಯಾವ ವಿಷಯ ತಲೆ ತಿಂತಾರೆ? ಬಟ್ಟೆ ಜಾಸ್ತಿ ತಗೊಳದ್ ಮೇಡಮ್, ಅವಳು ಶಾಪಿಂಗ್ ಜಾಸ್ತಿ ಮಾಡೋದು. ಅವಳು ಮನೇಲೆ ಇದ್ರಲ್ಲ, ನೀವ್ ಏನಕ್ಕೆ ಶಾಪಿಂಗ್? ತಗೊಳ್ತಾ ಇರ್ತೀನಿ ನಾನು ಯಾವಾಗ್ಲೂ, ಅದೇ ಹಿಂಸೆ ಅವ್ರಿಗೆ. ಮನೇಲಿ ಇರ್ತೀಯ, ಏನಕ್ ಬೇಕು ನಿಂಗೆ ಡ್ರೆಸ್ ಎಲ್ಲ? ಹೋಗಿ. ಅಲ್ಲಲ್ಲ, ನನ್ ಪ್ರಶ್ನೆ ಏನ್ ಗೊತ್ತಾ, ಹೊಸ ಡ್ರೆಸ್ ತಗೋತಿದ್ರಲ್ಲ, ರೆಡಿ ಆಗ್ಬಿಟ್ಟು ಕೆಲಸ ಮಾಡ್ತಾ ಇದ್ರ ಅಥವಾ ನೈಟ್? ರೆಡಿ ಎಲ್ಲ ಆಗಲ್ಲಪ್ಪ, ವರ್ಕ್ ಫ್ರಮ್ ಹೋಮ್ ಇರ್ಬೇಕು, ರೆಡಿ ಎಲ್ಲ ಆಗಲ್ಲ. ಜಸ್ಟ್ ತಗೊಂಡು ಇಟ್ಕೊಂತೀನಿ, ಸ್ಟಾಕ್ ಎಲ್ಲ ಆಚೆ ಹೋಗ್ಬೇಕಾದ್ರೆ ಸಡನ್ ಆಗಿ ಸಿಕ್ಕಲ್ಲ ಅಲ್ವಾ? ಹೊಸದ್ ಯಾವ್ದಾರ ಬರ್ಲಿ ಮೇಡಮ್, ಬಿಡಲ್ಲ, ತಗೊಳ್ಳೇಬೇಕು. ತಿಂಗ್ಳಿಗೆ ಎಷ್ಟ್ ದುಡ್ಡು ಖರ್ಚು ಮಾಡ್ತಾರೆ ಬಟ್ಟೆ ತಗೊಳಕ? ಲೆಕ್ಕನೇ ಇಲ್ಲ ಮೇಡಮ್. ಏನಾದ್ರೂ ಒಂದ್ ಲೆಕ್ಕ ಇರ್ಬೇಕಲ್ವ ಶಾಂತ ಅವ್ರೆ? ಲೆಕ್ಕನೇ ಇಲ್ಲ ಅನ್ಬಿಟ್ರೆ ಹಿಂಗೆ? ನಾವ್ ದುಡಿತೀವಿ, ನಾವ್ ಮಾಡ್ತೀವಿ ಅಂತ ಮೇಡಮ್. ದುಡಿತಿದ್ದೀನಿ ತಗೋತೀರಾ? ಓಕೆ. ಮಮ್ಮಿಗೆ ಎಷ್ಟ್ ದುಡ್ಡು ಕೊಡ್ತೀರಾ? ಮನೆಗೆ ಎಷ್ಟ್ ದುಡ್ಡು ಕೊಡ್ತೀರಾ? ಏನಿಲ್ಲ, ಮನೆಗೆ ಎಷ್ಟ್ ಕೊಡ್ಬೇಕು ಅಷ್ಟ್ ಕೊಡ್ತಾರೆ. ಕೊಡ್ತಾರೆ? ಕೊಡ್ತಾರೆ. ಅಷ್ಟೇ. ಓಕೆ ರಂಜಿತಾ, ಸೂಪರ್. ಆ ತರ ಏನಿಲ್ಲ ಮೇಡಮ್, ಹಂಗಾರೆ ತಿಳುವಳಿಕೆ ಇರುವಂತ ಹುಡುಗಿ ಹಂಗಾರೆ. ಪಕ್ಕದಲ್ಲಿರೋರು ಯಾರು? ನನ್ ಕಸಿನ್ ಸಿಸ್ಟರ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ಗೀತಾ. ಏನ್ ಮಾಡ್ತೀರಾ ಗೀತಾ? ಬಿಕಾಂ ಸೆಕೆಂಡ್ ಇಯರ್. ಇವತ್ತು ರಜಾನಾ ಕಾಲೇಜ್ಗೆ? ಇಲ್ಲ, ರಜಾಕ್ ಬಂದಿದ್ದೀನಿ ಅಕ್ಕಂಗೋಸ್ಕರ. ಲೆಕ್ಚರರ್ಸ್ಗೆ ಏನ್ ಹೇಳಿ ಬಂದಿದ್ದೀರಾ? ಟಿವಿ ಶೋ ಇದೆ ಅಂತ ಅನ್ಬಿಟ್ಟು ಬಂದಿದ್ದೀನಿ. ಜನ ಹೇಳ್ಬಂದ್ರಾ? ಹೇಳ್ಬಿಟ್ಟು. ಸೊ ಇವತ್ ನೀವ್ ಇಲ್ಲಿ ಬಂದಿದ್ದೀರಾ ಅಲ್ವಾ, ನಿಮಗೆ ಏನ್ ಸಿಗತ್ತೆ ಇದ್ರಿಂದ? ಖುಷಿ, ಅಕ್ಕ ಬಂದಿದೆ ಅಂತ ಅನ್ಬಿಟ್ಟು. ಖುಷಿ? ಏನು ಕೊಡಿಸ್ಕೋತಾ ಇಲ್ವಾ ಅವ್ರ ಹತ್ರ? ಕೊಡಿಸ್ತಾರೆ ಕೇಳಿದ್ರೆ. ಅಷ್ಟು ಅವ್ರು ಶಾಪಿಂಗ್ ಮಾಡ್ತಾರಂತಲ್ಲ, ಒಂದೆರಡು ಡ್ರೆಸ್ ನನ್ಗೂ ಕೊಡಿಸು ಅಂತ ಹೇಳಿ. ಕೊಡಿಸ್ತಾರೆ ಕೇಳಿದ್ರೆ. ಗ್ಯಾರಂಟಿ? ಗ್ಯಾರಂಟಿ. ಕೊಡ್ತೀರೇನ್ರಿ ರಂಜಿತ? ಕೊಡ್ತೀರಾ? ಹಂಗಾರ ಲಾಭ ಆಯ್ತು ಬಿಡಿ ಗೀತ ಅವ್ರ, ನೀವು ಬಂದಿರೋದು ಅಲ್ವಾ. ಇಬ್ರಿಗೂ ವೇದಿಕೆಗೆ ಸ್ವಾಗತ. ರಂಜಿತಾ ನಿಮ್ಗು ಅಷ್ಟೇ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಪೂಜಾ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಆರಾಮಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಏನ್ ಮಾಡೋದು ನೀವು? ನಾನು ಎಂಕಾಮ್ ಓದ್ತಾ ಇದ್ದೀನಿ. ಓದ್ತಾ ಇದ್ದೀರಾ? ಇನ್ನು ಎಷ್ಟು? ಇನ್ನು 1 ಇಯರ್ ಇದೆ. 1 ಇಯರ್ ಇದೆಯಾ? ಸೂಪರ್. ಸೊ ರೆಗ್ಯುಲರ್ ಕಾಲೇಜ್ಗೆ ಹೋಗಿ ಓದ್ತಿದ್ದೀರಾ? ಹೆಂಗೆ ಕರೆಸ್ಪಾಂಡೆನ್ಸ್? ರೆಗ್ಯುಲರ್ ಕಾಲೇಜಿಗೆ ಹೋಗಿ. ಸೂಪರ್. ಪೂಜಾ ಅವರೇ ಮನೆಯಲ್ಲಿ ಯಾರಿದ್ದಾರೆ? ಅಪ್ಪ, ಅಮ್ಮ, ನಾನು, ತಮ್ಮ. ಇಲ್ಲಿ ಯಾರು ಬಂದಿದ್ದಾರೆ? ಅಮ್ಮ, ಅಣ್ಣ, ತಮ್ಮ. ಪರಿಚಯ ಮಾಡ್ಕೊಡಿ. ನಮ್ಮಮ್ಮ. ನಮಸ್ತೆ ಅಮ್ಮ. ನಮ್ಮ ಹೆಸರು? ನನ್ನ ಹೆಸರು ದುರ್ಗಮ್ಮ ಅಂತ ಮೇಡಮ್. ದುರ್ಗಮ್ಮ ಅವ್ರೆ ಏನ್ ಮಾಡ್ತೀರಾ? ಕಾಲೇಜ್ ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತಿದ್ದೀರಿ ಮೇಡಮ್. ಓ, ಅಮ್ಮ ಮಗಳು ಒಂದೇ ಕಾಲೇಜ? ಎಸ್ ಮೇಡಮ್. ಒಟ್ಟಿಗೆ ಹೋಗ್ತೀರಾ ಹಂಗಾರೆ? ಹೌದು ಮೇಡಮ್. ಏ ಸೂಪರ್. ಹಂಗಾರೆ ಒಟ್ಟಿಗೆ ಡಬ್ಬಿ ಕಟ್ಕೊಂಡು ಒಟ್ಟಿಗೆ ಮನೆಯಿಂದ ಹೊರಡೋದು? ಹೌದು ಮೇಡಮ್. ಒಟ್ಟಿಗೆ ಬರೋದು? ವೆರಿ ನೈಸ್. ಆ ಕಡೆ ಪಕ್ಕ ಯಾರಿರೋದು? ಅಣ್ಣ. ಸರ್ ನಮಸ್ತೆ. ನಮಸ್ಕಾರ ಮ್ಯಾಮ್. ತಮ್ಮ ಹೆಸರು? ಅಜಯ್. ಏನ್ ಮಾಡ್ತೀರಾ ಅಜಯ್? ಮೇಡಮ್ ನಾವು ಪ್ರಾಪರ್ ರೈತರು ಮ್ಯಾಮ್. ಏನ್ ಬೆಳೀತಾ ಇದೀರಾ? ರಾಗಿ, ಮೆಕ್ಕೆಜೋಳ, ಶೇಂಗಾ ಇದೆಲ್ಲ ಬೆಳೀತೀವಿ. ನೀವ್ ಯಾವಾಗಿಂದ ಕೃಷಿ ಮಾಡ್ತಾ ಇದೀರಾ? ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದಾರೆ. ಏನ್ ಓದಿದೀರಾ ನೀವು? ನಾನು ಸೆಕೆಂಡ್ ಪಿ ಯು ಓದಿದ್ದೀನಿ. ಅದ್ ಮುಗಿಸ್ಬಿಟ್ಟು ನೀವು ವ್ಯವಸಾಯಕ್ಕೆ ಇಳಿದ್ಬಿಟ್ರಿ? ವ್ಯವಸಾಯಕ್ಕೆ ಇಳಿದ್ರು. ನನ್ಗೆ ಇಷ್ಟ ಮಾಡಕ್ಕದು. ವೆರಿ ನೈಸ್, ಸೂಪರ್ ಕಣ್ರಿ. ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸದಲ್ಲಿ ಇರ್ಬೇಕು, ಕಾರ್ಪೊರೇಟ್ ಜಾಬ್ ಅಲ್ಲಿ ಇರ್ಬೇಕು ಅನ್ನೋರಲ್ಲಿ ನಿಮ್ಮಂತ ಹುಡುಗರು ನಾವು ಕೃಷಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಸೂಪರ್. ನಮ್ಮೂರಲ್ಲಿ ನಮ್ ಕೆಲಸ ಮಾಡ್ಕೊಂಡು ನಮ್ಗೆ ಇರಕ್ಕೆ ಇಷ್ಟ. ವೆರಿ ನೈಸ್, ಸೂಪರ್. ಈ ಕಡೆ ಕೊನೆಯಲ್ಲಿ ಇರೋರು? ತಮ್ಮ. ತಮ್ಮ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪ್ರಜ್ವಲ್ ಮೇಡಮ್. ಪ್ರಜ್ವಲ್, ಏನ್ ಮಾಡ್ತೀರಾ? BA ಸೆಕೆಂಡ್ ಇಯರ್ ಮೇಡಮ್. ಓದ್ತಾ ಇದ್ದೀರಾ? ಇನ್ನು? ಎಸ್ ಮ್ಯಾಮ್. ಮೂರು ಜನಕ್ಕೂ ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಗೂ ಅಷ್ಟೇ ಪೂಜಾ, ವೇದಿಕೆಗೆ ಸ್ವಾಗತ. ನಮ್ಮ ಸೂಪರ್ ಸ್ಟಾರ್ ರೆಡಿ ಆಗಿ ನಿಂತಿದ್ದಾರೆ. ಅವ್ರ ಹತ್ರ ನುಡಿ ಕನ್ನಡ ಅಂತ ಮಾತಾಡ್ಸಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಇದು ಸನ್ ಫೀಸ್ಟ್ ಮಾರಿ ಲೈಟ್ ಬಿಸ್ಕೆಟ್ ಪ್ರೆಸೆಂಟ್ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಟೇಕ್ ಅ ಬ್ರೇಕ್. ಮರಳಿ ಸ್ವಾಗತ. ಇದು ಸನ್ ಫೀಸ್ ಮಾರಿ ಲೈಟ್ ಬಿಸ್ಕೆಟ್ ಪ್ರೆಸೆಂಟ್ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಈಗ ಶುರು ಮಾಡೋಣ ನಮ್ಮ ಮೊದಲನೇ ಸುತ್ತನ್ನ. ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಎದುರುಗಡೆ ಒಂದು ಚಿತ್ರ ಬರುತ್ತೆ. ಚಿತ್ರದಲ್ಲಿ ಏನಿರುತ್ತೋ ಅದೇ ನಿಮ್ಮ ವಿಷಯ ಆಗುತ್ತೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು. 1 ನಿಮಿಷ ಕಾಲಾವಕಾಶ ಕೊಡ್ತೀವಿ ನಾವು. ಅದಾದ್ಮೇಲಿಂದ 3, 2, 1 ಅಂತ ಸ್ಥಾನಗಳು ಕೊಡ್ತಾ ಬರ್ತೀನಿ. ಅದ್ರ ಪ್ರಕಾರ ನೀವು ಬಂದು ನಿಮಗಿಷ್ಟ ಆಗುವಂತ ಬಹುಮಾನ ನೀವೇ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳು ಏನು ಅಂತ ಹೇಳಿದ್ರೆ, 2 ಬರ್ನರ್ ಇರುವಂತ ಗ್ಲಾಸ್ ಟಾಪ್ ನ ಗ್ಯಾಸ್ ಸ್ಟೌವ್ ಇದೆ, 3 ಕ್ಯಾಸರೋಲ್ ಇರುವಂತ ಒಂದು ಸೆಟ್ ಇದೆ, ಆಮೇಲೆ ಫಳ ಫಳ ಅಂತ ಹೊಳೆಯೋ ಒಂದು ರೇಷ್ಮೆ ಸೀರೆ ಇದೆ. ಶುರು ಮಾಡೋಣ. ಓಕೆ, ನಯನ ಅವರ ವಿಷಯ ಬರಲಿ. ನ
ನೋಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ನಯನ ಅವರ ವಿಷಯ ಪಂಚೇಂದ್ರಿಯಗಳು. ಶುರು ಮಾಡಿ. ಪಂಚೇಂದ್ರಿಯಗಳಿಗೆ ಪಂಚಮಹಾ ಇಂದ್ರಿಯಗಳು ಅಂತಾನು ಕರೀತಾರೆ. ಮೊಟ್ಟ ಮೊದಲ ಬಾರಿಗೆ ಪಂಚೇಂದ್ರಿಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪಂಚ ಅಂದ್ರೆ ಐದು, ಇಂದ್ರಿಯ ಅಂದ್ರೆ ಅಂಗ. ಹೊರ ಜಗತ್ತಿನಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಮಗ್ ತಿಳಿಸೋ ಅಂತ ಅಂಗಗಳೇ ಪಂಚೇಂದ್ರಿಯಗಳು. ಅವು ಐದಿವೆ. ಅವು ಯಾವ್ಯಾವು ಅಂತ ಅಂದ್ರೆ ಕಣ್ಣು, ಮೂಗು, ನಾಲ್ಗೆ, ಕಿವಿ ಮತ್ತು ಚರ್ಮ. ಮೊಟ್ಟ ಮೊದಲ ಬಾರಿಗೆ ಕಣ್ಣು. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂತ ಆಕಾರಗಳಿವೆ. ಅದನ್ನ ನಮಗೆ ನೋಡಲು ಸಹಾಯ ಮಾಡುವಂತ ಅಂಗ ಕಣ್ಣು. ಪ್ರತಿಯೊಂದು ವಸ್ತುವಿಗೆ ಅದರದ್ದೇ ಆದಂತ ಗಂಧವಿದೆ. ಆ ಗಂಧನ ಅನುಭವಿಸಕ್ಕೆ ಸಹಾಯ ಮಾಡುವಂತ ಅಂಗ ಮೂಗು. ಅದನಂತರ ಮೂರನೇದು ಕಿವಿ. ಪ್ರತಿಯೊಂದು ಶಬ್ದಗಳನ್ನು ಆಲಂಗಿಸುವುದಕ್ಕೆ ಅಥವಾ ಆಲಿಸುವುದಕ್ಕೆ ನಮಗೆ ಸಹಾಯ ಮಾಡುವಂತ ಅಂಗ ಬಂದು ಕಿವಿ. ನಾಲ್ಕನೆಯದು ನಾಲಿಗೆ. ಯಾವುದೇ ಒಂದು ರುಚಿ ಆಗಿರ್ಬೋದು, ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ, ಸಪ್ಪೆ, ಯಾವುದೇ ಒಂಥರ ರುಚಿಯನ್ನು ನಮಗೆ ಅನುಭವಿಸಕ್ಕೆ ಸಹಾಯ ಮಾಡುವಂತ ಅಂಗ ನಾಲಿಗೆ. ಮತ್ತೆ ಐದನೆಯದು, ಮತ್ತೆ ಅದು ಮಹಾ ಇಂದ್ರಿಯ ಅಂತಾನು ಕರೀತಾರೆ. ಯಾಕೆ ಅಂತಂದ್ರೆ ದೇಹದಲ್ಲಿರುವ ಅತಿ ದೊಡ್ಡ ಇಂದ್ರಿಯ, ಅದು ಅತಿ ದೊಡ್ಡ ಅಂಗ. ಅದು ಅದು ಏಳು ಪದರಗಳನ್ನ ಹೊಂದಿದೆ. ಅದೇ ಚರ್ಮ. ಪ್ರತಿಯೊಂದು ಸ್ಪರ್ಶನ ಸ್ಪರ್ಶಿಸುವುದಕ್ಕಾಗಿ ಅಥವಾ ನಮ್ಮೊಳಗೆ ಯಾವುದೇ ರೀತಿಯ ಸ್ಪರ್ಶನ ಅನುಭವಿಸುವುದಕ್ಕೆ ನಮ್ಗೆ ಸಹಾಯ ಮಾಡುವಂತ ಅಂಗ ಬಂದು ಚರ್ಮ. ಈ ಐದು ಇಂದ್ರಿಯಗಳನ್ನ ಪಂಚೇಂದ್ರಿಯಗಳು ಅಥವಾ ಪಂಚಮಹಾ ಇಂದ್ರಿಯಗಳು ಅಂತ ಹೇಳ್ತಾರೆ. ಇಲ್ಲ ಮ್ಯಾಮ್, ಸ್ಟೂಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಆಗಿದ್ದೆ. ಏನ್ ಹೇಳ್ತೀರಾ ನೋಡಿ ಅಂದ್ರೆ ಸೈನ್ಸ್ ನಿಮ್ ಫೇವ್ರೆಟ್ ಸಬ್ಜೆಕ್ಟ್? ಇಲ್ಲ ಮ್ಯಾಮ್, ಕಾಮರ್ಸ್ ಸ್ಟೂಡೆಂಟ್. ಕಾಮರ್ಸ್ ಸ್ಟೂಡೆಂಟ್ ಅಲ್ಲ, ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ವಿವರವಾಗಿ ಪಾಯಿಂಟ್ ಗಳನ್ನ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ ಟೀಚರ್. ಇಲ್ಲ ಮ್ಯಾಮ್, ಕಾಲೇಜ್ ಟೈಮ್ ಅಲ್ಲಿ ಡಿಬೇಟ್ಸ್ ಸ್ಪೀಚಸ್ ಎಲ್ಲ ಆಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ ಮ್ಯಾಮ್. ಡಿಬೇಟ್ ಹೋಗ್ತಿದ್ರ ನೀವು? ಹಾ, ಡಿಬೇಟ್ ಗೆ ಹೋಗ್ತಿದ್ದೆ ಮ್ಯಾಮ್. ಪ್ರೈಸ್? ಹಾ, ಕಾಂಪಿಟೇಷನ್ಸ್ ಗೆ, ಪ್ರತಿಭಾ ಕಾರಂಜಿಗೆಲ್ಲ ಡಿಬೇಟ್ ಗೆ ಹೋಗ್ತಾ ಇದ್ವಿ ಮ್ಯಾಮ್. ಅದಕ್ಕೆ ಅಭ್ಯಾಸ ಇದೆ ನಿಮ್ಗೆ? ಅಂದ್ರೆ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಲ್ವಾ. ಇವರು ನಿಮ್ಮ ಯಜಮಾನರ ಜೊತೆ ಎಷ್ಟು ಡಿಬೇಟ್ ನಡೆಸ್ತೀರ ಮನೆಯಲ್ಲಿ? ದಿನ ನಡೆಸ್ತೀನಿ, ಪ್ರತಿಯೊಂದು ವಿಚಾರಕ್ಕೂ ನಡೆಸ್ತೀನಿ. ಪ್ರತಿಯೊಂದಕ್ಕೂ ಸೋಲ್ಬೇಕು, ಗೆಲ್ಬೇಕು. ಯಾರು ರನ್ನರ್? ನಾನೇ ಗೆಲ್ಬೇಕು. ಅಲ್ಲ ಅಂದ್ರೆ ಮದ್ವೆ ಆದಾಗಿಂದ ಜೈರಾಮ್ ಅವರು ರನ್ನರ್ ಅಪ್ಪನೆ, ಸೆಕೆಂಡ್ ಪ್ಲೇಸ್ ಏನೆ ಸರ್? ಹೌದು ಮೇಡಮ್. ಹೌದು ಮೇಡಮ್, ತಪ್ಪು ಮುತ್ರ. ಅಲ್ಲ ಸರ್, ಯಾವತ್ತು ಗೆಲ್ಬೇಕು, ಫಸ್ಟ್ ಪ್ಲೇಸ್ ತಗೋಬೇಕು ಅನ್ನೋದಿಲ್ವಾ ನಿಮ್ಗೆ? ಇಲ್ಲ ಮೇಡಮ್, ಅವ್ರ ಮುಂದೆ ಗೆಲ್ಲಕ್ ಆಗಲ್ಲ. ಆಗಲ್ಲ ಅಂತ ಗೆದ್ಬಿಟ್ರೆ ಮತ್ತೆ ರಾತ್ರಿ ಮಲ್ಗಕ್ ಆಗಲ್ಲ. ಒಟ್ಟೆ ಉರಿಲಿ ನಿಮ್ ನಿದ್ದೆ ಮಾಡಕ್ಕೆ ಬಿಡಲ್ಲ. ಅದ್ ಹೆಂಗ್ ಗೆದ್ಬಿಟ್ಟೆ ನೀನು ಅಂತ. ಸರ್, ಯಾವ ವಿಷಯಕ್ಕೆ ತುಂಬಾ ಜಗಳ ಆಡ್ತಾರೆ? ಪ್ರತಿ ಜಾಸ್ತಿ ಮಾತೆ. ಇವತ್ ಯಾವ ವಿಷಯಕ್ಕೆ ಜಗಳ ಆಡಿದ್ರಿ? ಇವತ್ತೇನು ಇಲ್ಲ ಸರ್. ರೀಸೆಂಟ್ ಆಗಿ ಯಾವ ವಿಷಯಕ್ಕೆ ಜಗಳ ಆಡಿದ್ರಿ ಹೇಳಿ? ಅಂದ್ರೆ ಆಗ್ತಾ ಇರತ್ತೆ, ಗಂಟೆಗೆ ಒಂದೊಂದ್ಸತಿ ಮನೇಲಿ ಇದ್ರೆ. ಗಂಟೆಗೊಂದ್ಸಲ ಏನೋ, ಇಷ್ಟು ಬಿಸಿ ಆಗಿದ್ದೀರಾ ನೀವು? ಸುಮ್ನೆ ಇರ್ಬೇಕಲ್ಲ ಮ್ಯಾಮ್, ಅದಕ್ಕೆ ಕಾಲ್ ಕೇರ್ಕೊಂಡು ಜಗಳ ಮಾಡೋದು. ಸುಮ್ನೆ ಇರ್ಬೇಕಲ್ವಾ? ಕರೆಕ್ಟ್, ಸುಮ್ನೆ ಇರ್ಬೇಕು, ಕಾಲ್ ಕೇರ್ಕೊಂಡು ಯಾಕೆ ಜಗಳ ಆಡ್ಬೇಕು? ಇಲ್ಲ ಮ್ಯಾಮ್, ಮಾತಾಡದೆ ಇದ್ರೆ ಇರಕ್ ಆಗಲ್ವಾ? ಅದಕ್ಕೆ ಸುಮ್ನೆ ಮಾತಾಡಕ್ ಯಾರು ಇರಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಜಗಳ ಮಾಡೋದು. ಸರ್, ಅವ್ರ ಇವಾಗ ಓ ಅಂತ ಕಿರ್ಚಾಡ್ತಾ ಇರ್ತಾರಲ್ಲ, ನೀವ್ ಏನ್ ಮಾಡ್ತೀರಾ? ಸುಮ್ನೆ ಗಾಡಿ ತಗೊಂಡು ಹೊರಡೆ ಬಂದ್ಬಿಡ್ತೀನಿ. ಅಂದ್ರೆ ಇದನ್ನೇ ಅಕಾಡನೆ ಬಿಟ್ಟೊಟ್ಟಾಗೋದು ನೀವು? ಹೌದು ಮೇಡಮ್. ಮೀಟಿಂಗ್ ಇಳಿಯೋದೇ ಇಲ್ಲ. ನೈನ್ ಅವ್ರೇ ಮನೇಲಿ 13 ಜನ ಇದಾರಲ್ವಾ, 13 ಜನದಲ್ಲಿ ಇವ್ರನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಬೇರೆಯವ್ರ ಜೊತೆ ಜಗಳ ಆಡ್ಬೋದು. ಬೇರೆಯವ್ರ ಜೊತೆ ಜಗಳ ಮಾಡಿದ್ರೆ ವರ್ಕೌಟ್ ಆಗಲ್ಲ, ಇವ್ರಾದ್ರೆ ಹೆಂಗಿದ್ರು ಕಾಂಪ್ರಮೈಸ್ ಆಗ್ತಾರಲ್ಲ ಅಂತ. ಹಂಗೆ ಗೊತ್ತಾಯ್ತಾ ಇವಾಗ? ಏನ್ ಗೊತ್ತಾ ಮ್ಯಾಮ್, ಪ್ರೀತಿ ಅಲ್ಲಿರುತ್ತೋ ಅಲ್ಲೇ ಜಗಳ ಜಾಸ್ತಿ ಅಂತ. ಎಲ್ಲ ಅವರು ಗಾಡಿ ತಗೊಂಡು ಹೊರಟೋಗ್ತಾ ಇದಾರಲ್ಲ? ಇಲ್ಲ ಮ್ಯಾಮ್, ಪ್ರೀತಿ ಪಾರವಾಳ ತುಂಬಾ ಜಗಳ ಆದಾಗ ಹೋಗ್ತಾರೆ ಅಷ್ಟೇ. ಅಷ್ಟೇ ಆ ರೇಂಜ್ಗೆ ಅಂದ್ರೆ ಸರ್, ಬೇರೆ ಕಡೆ ವರ್ಕೌಟ್ ಆಗಲ್ಲ, ಅದಕ್ಕೆ ನಿಮ್ನ ಚೂಸ್ ಮಾಡಿರೋದು. ಮ್ಯಾಮ್ ಬೇರೆ ಕಡೆ ಅಷ್ಟು ಪ್ರೀತಿ ಇಲ್ಲ, ಇವ್ರ ಹತ್ರನೇ ಜಾಸ್ತಿ ಪ್ರೀತಿ ಅಲ್ಲ, ಅದಕ್ಕೆ ಇವ್ರ ಹತ್ರನೇ ಜಗಳನು ಜಾಸ್ತಿ. ಏನಪ್ಪ ನಿಮ್ ಪ್ರೀತಿ, ನಿಮ್ ಯಜಮಾನ್ರೆ ಅರ್ಥ ಮಾಡ್ಕೋಬೇಕು. ನಮ್ಗಂತೂ ಅರ್ಥ ಆಗ್ಲಿಲ್ಲ ಜೈರಾಮ್ ಅವ್ರೆ. ಏನು ಹಿಂಗೆ ಸುಖವಾಗಿರ್ರಿಪ್ಪ, ಸಂಸಾರ ಮಾಡ್ಕೊಂಡು ಜಗಳ ಆಡ್ಕೊಂಡು ಗಾಡಿ ತಗೊಂಡು ಮನೆಯಿಂದ ಹೊರಡ್ಬಿಟ್ಟು ಹಿಂಗೆ ನಡೀತಾ ಇರ್ಲಿ. ನಮ್ಮ ನಯನ ಅವ್ರಿಗೊಂದು ಚಪ್ಪಾಳೆ ಬರ್ಲಿ. ರೆಡಿ ರಂಜಿತಾ? ಓಕೆ, ರಂಜಿತಾ ಅವರ ವಿಷಯ ಬರ್ಲಿ ಈಗ. ನೋಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ರಂಜಿತಾ ಅವರ ವಿಷಯ ಶಾಪಿಂಗ್ ಶುರು ಮಾಡಿ. ನಾನು ಬಟ್ಟೆ ಖರೀದಿಸೋದಂದ್ರೆ ತುಂಬಾ ಇಷ್ಟ. ನಾನು ಜಾಸ್ತಿ ತಗೊಳ್ಳೋದಂದ್ರೆ ಬಟ್ಟೆ ತಗೊಳ್ಳೋದು. ನಮ್ಮಅಮ್ಮ ಅಂತೂ ನಂಗೆ ಅದ್ರ ಸಕ್ಕದಾಗ ಬೈತಾರೆ. ಹಿಂಗೆ ಅಂತ ಅಂದ್ರೆ ಲೈಕ್ ನಾನು ಏನ್ ನೋಡಿದ್ರು ನಾನು ತಗೋಬೇಕು ಅಷ್ಟೇ. ನಂಗೆ ಅಟ ಅಂತ ತುಂಬಾ ಅಟ ಇದೆ. ನಾನು ತುಂಬಾನೇ ಇಷ್ಟಪಡ್ತೀನಿ. ನಾನು ಎಲ್ಲಾ ತರಾನು ಹಾಕೋಬೇಕು, ನಾನು ಎಲ್ಲಾ ತರಾನು ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ಬಿಟ್ಟು ತಗೊಳ್ತಾನೆ ಇರ್ತೀನಿ. ಎಷ್ಟಿದ್ರು ನಂಗೆ ಸಾಲೋದೇ ಇಲ್ಲ. ನಾ ಬೇರೆ ನಮ್ಮ ಫ್ರೆಂಡ್ ಮಗಗೂ ಕೂಡ ತಗೊಳ್ತೀನಿ. ಮನೇಲಿ ಏನೇ ಫಂಕ್ಷನ್ ಆದ್ರೂ ತಗೊಳ್ತೀನಿ, ಪೂಜೆ ಇದ್ರೂ ತಗೊಳ್ತೀನಿ, ಆಮೇಲೆ ಆಫೀಸಲ್ಲಿ ಏನೇ ಇವೆಂಟ್ಸ್ ಇದ್ರೂ ತಗೊಳ್ತೀನಿ. ತಗೊಂಡು ಎಲ್ಲಾ ತರ ಡ್ರೆಸ್ಸಸ್ ಶಾಪಿಂಗ್ ಮಾತ್ರ ಮಾಡ್ತಾನೆ ಇರ್ತೀನಿ. ಸ್ಯಾಟರ್ಡೆ ಸಂಡೇಸ್ ಹೋಗ್ತೀನಿ, ಆಮೇಲೆ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ. ಆಮೇಲೆ
ತುಂಬಾ ಡ್ರೆಸ್ಸಸ್ ತಗೊಂಡು ಲೆಕ್ಕಾನೇ ಇಲ್ಲ. ನಮ್ಮಅಮ್ಮ ಮಾತ್ರ ಎಲ್ಲಾರು ಆಚೆ ಹೋಗ್ಲಿ, ಆಚೆ ಹೋದಾಗ ನಾನೇನು ನೋಡಿ ಇಷ್ಟಪಡ್ತೀನಿ, ನಮ್ಮಅಮ್ಮ ಬೈತಾ ನಿಂಗೆ ಎಷ್ಟು ಬಟ್ಟೆ ತಗೊಳ್ತೀಯಾ, ನಿಂದು ಟೂ ಎರಡು ಪೀರಲ್ಲೂ ತುಂಬಾ ಡ್ರೆಸ್ಸಸ್ ಇದೆ, ಆದ್ರೂ ನೀನ್ ತಗೊಳ್ತಾನೆ ಇರ್ತೀಯ, ನಿನ್ ಮದ್ವೆಗೆ ಹೋಗ್ಬೇಕಾದ್ರೆ ನಾನು ನಿಂಗೆ ಸಾಮಾನ್ಯದೆಲ್ಲ ಕೊಡೋಬೋದು, ನಿಂಗೆ ಈ ಡ್ರೆಸ್ಸಸ್ ತುಂಬ ಕಲಿಸ್ಬೇಕಾಗತ್ತೆ ಅಂತ ಬೈತಾನೆ ಇರ್ತಾರೆ. ಆಮೇಲೆ ನನ್ನ ಕಸಿನ್ ಮದ್ವೆ ಆಯ್ತು, ಅವಾಗ್ಲೂ ಕೂಡ ಅವಳಿಗಿನ ಜಾಸ್ತಿ ನಾನೇ ಪರ್ಚೇಸ್ ಮಾಡಿದೀನಿ. ಸೊ ನಮ್ಮಅಮ್ಮ ಹೇಳ್ತಾ ಇದ್ರು, ನಾವು ಬೇರೆಯವ್ರ ಮದ್ವೆಗೆ ಇಷ್ಟೆಲ್ಲ ತಗೊಳ್ತೀಯ ಅಂತಾನೆ, ನಿನ್ ಮದ್ವೆಗೆ ಇನ್ನೆಷ್ಟು ತಗೋಬೇಡ. ಆಯ್ತು ರಂಜಿತಾರೆ, ನಿಮ್ ಸಮಯ ಆಯ್ತು. ಈಗ ರಂಜಿತಾ ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಬರಕ್ ಏನ್ ಕೊಂಡ್ಕೊಂಡ್ರಿ? ಇದೇ ಡ್ರೆಸ್ ಹಾಕೊಂಡ್ ಬಂದಿದೀನಲ್ಲ ಇವತ್ತು. ಅಯ್ಯೋ, ಸಾ ಡ್ರೆಸ್ ಅದು? ಹೌದು. ಯಾವಾಗ ತಗೊಂಡ್ರಿ? ಮೊನ್ನೆ. ನಂಗೆ ಕನ್ಫರ್ಮ್ ಆಗಿದೆ ಮೊನ್ನೆ ಅವ್ರು ಹೇಳಿದ್ದು. ಸೊ ಅವಾಗ ನನ್ ಗೊತ್ತಿರೋರು ಇದಾರೆ ಸ್ಟಿಚ್ ಮಾಡೋರು, ಅವ್ರ ಹತ್ರ ಹೋಗಿ ನಂಗೆ ಬೇಕೇ ಬೇಕು ಅಂತ ಹಠ ಮಾಡ್ಬಿಟ್ಟು ನಾನು ಮಾಡ್ಸ್ಕೊಂಡ್ ಬಂದಿರೋದು. ಮೇಡಮ್, 3 ದಿನದಿಂದ ಇದೇ ಆಗಿತ್ತು ಇಲ್ಲಿ ಬರೋದು. ನಿದ್ದೆನೆ ಮಾಡಿಲ್ಲ ನಾನು. ಯಾಕೆ? ನಂಗೆ ಡ್ರೆಸ್ ಕರೆಕ್ಟ್ ಆಗಿ ಬರುತ್ತೋ ಇಲ್ವೋ, ನಾನು ಹೆಂಗ್ ಕಾಣಿಸ್ತೀನಿ ಅನ್ನೋದೇ ನಂಗೆ ಚಿಂತೆ ಆಗ್ಬಿಟ್ಟಿತ್ತು. ಹೌದಾ? ಇವಾಗ ಇವಾಗ ಖುಷಿ ಆಗ್ತಾ ಇದೆಯಾ ನೀವ್ ಹೆಂಗ್ ಕಾಣ್ತಿದ್ದೀರಾ? ಅದರಿಂದ ಬಿಕಾಸ್ ನಂಗೆ ಹಾಕಿ ಡ್ರೆಸ್ ಹಾಕೋಕ್ ನಂಗೆ ಇಷ್ಟನೇ ಆಗಲ್ಲ, ನಾನು ಎಲ್ಲಾರು ಹೋಗಿ ಬೇರೆದ್ ಹಾಕ್ಲೇಬೇಕು ಆತರ ನಂಗೆ ಮೈಂಡ್. ಇದು ಈ ಜುವೆಲ್ರಿ ಎಲ್ಲ ಹೊಸದಾ? ಹ್ಮ್, ತಗೊಂಡಿದ್ದೆ. ಇದು ಹೊಸದು? ಬಳೆ ಎಲ್ಲಾನು ಹೊಸದೆ. ಅಮ್ಮ, ನೀವು ಅವ್ರ ಜಾತಕ ಎಲ್ಲಾರು ತೋರಿಸಿದ್ದೀರಾ? ಅಲ್ಲ, ಓ ಜನ್ಮದಲ್ಲಿ ರಾಜವಂಶದ ಹುಡುಗಿನ ಇದು ಅಂತ ಹಾಕೊಂಡು ಈ ಡ್ರೆಸ್ ಇನ್ನೊಂದ್ಸಲ ಹಾಕೊಳ್ಳಲ್ಲ ಅಂತಾರಲ್ಲ ಇವರು. ಆತರ ಒಂದ್ಸರಿ ಹಾಕಿದ್ರೆ ಇನ್ನೊಂದ್ಸರಿ ಹಾಕದೆ ಅಲ್ಲ ಮೇಡಮ್ ಅವಳು. ಒಂದ್ ನಿಮಿಷ ತರಿ, ಇವಾಗ ಒಂದ್ಸಲ ಇವಾಗ ಈ ಡ್ರೆಸ್ ಇವತ್ತಿ ಹಾಕೊಂಡ್ರಿ, ನೆಕ್ಸ್ಟ್ ಎಲ್ಲ ಹಾಕೋತೀರಾ? ಅಷ್ಟೇ, ಇನ್ನ ನೋಡ್ಬೇಕು, ಯಾವಾಗಾದ್ರೂ ಹಾಕೋಬೇಕು ಅಂತ ಮನ್ಸ್ ಬಂದ್ರೆ ಹಾಕೊಳ್ತೀನಿ, ಇಲ್ಲ ಅಂದ್ರೆ ತುಂಬಾ ದಿನ ಆಗ್ಬೇಕು ಸರ್. ಮೇಡಮ್, ಹಾಕೋರು ಆಲ್ಮೋಸ್ಟ್ ಆಗುತ್ತೆ, 1 ಇಯರ್ ಆಗುತ್ತೆ. 1 ಇಯರ್ ಹಿಂಗೆ ಈಗ ಕೊಂಡ್ಕೋತಾನೇ ಬಂದಿದ್ದೀರಲ್ಲ, ಅಂದ್ರೆ ಒಂದ್ಸಲ ಅದೆಲ್ಲ ಹಂಗೆ ಇದೆ. ಎಷ್ಟಿದೆ ನಿಮ್ಮ ಹತ್ರ ಬಟ್ಟೆ ರಂಜಿತಾ? ನನ್ ವಾರ್ಡ್ ಫೆಸ್ಟ್ ಇದೆ, ಅಷ್ಟು ತುಂಬಾ ಇದೆ, ಅದು ಈಗ ತುಂಬಾ ಇದೆ. ನಮ್ಮಅಪ್ಪ ಅದೇ ಅಂತಿದ್ದಾರೆ, ನಿಂಗೆ ಇನ್ನೊಂದು ಓಪನ್ ಮಾಡ್ಬೇಕನ್ಸುತ್ತೆ. ಅಂದ್ರೆ ಒಂದ್ ಅಂದಾಜ್ ಹೇಳಿ, ಅಂದ್ರೆ ಈ ತರದ್ದು ಡ್ರೆಸ್ ಗಳು ಅಂದ್ರೆ ಈ ಮದ್ವೆ ರಿಸೆಪ್ಷನ್ ಗ್ರ್ಯಾಂಡ್ ಅನ್ಕೊಳ್ಳೋಣ. ಗ್ರ್ಯಾಂಡ್ ಆಗಿರೋದೆಲ್ಲ ನಾನು ಜಾಸ್ತಿ ತಗೊಳ್ಳಲ್ಲ, ಅದಿದ್ರೆ ಒಂದ್ 10 pairs ಇರ್ಬೋದು. ಓಕೆ, ಇನ್ನೆಲ್ಲ ನಾರ್ಮಲ್ ಜೀನ್ಸ್ ಟಾಪ್ಸ್ ಕುರ್ತೀಸ್ ಅದು ಮಾತ್ರ ತುಂಬಾ ಇದೆ. ಆಯ್ತು, ಓಕೆ. ಇವಾಗ ಒಂದ್ ತಿಂಗಳಿಗೆ ಒಂದ್ ಎಷ್ಟು ಬಟ್ಟೆ ಕೊಂಡ್ಕೋತೀರಾ? ನಂಗೆ ಇಷ್ಟ ಆಗಿದೆಲ್ಲ ತಗೊಳ್ತೀನಿ, ನಂಗೆ ಇಷ್ಟ ಆಯ್ತು ಅಂದ್ರೆ ನಾನು ತಗೊಳ್ಳೇಬೇಕು. ಆನ್ಲೈನ್ ಅಲ್ಲಿ ಆದ್ರೂ ತಗೊಳ್ಳಿ, ಡೈರೆಕ್ಟ್ ಆಗಾದ್ರೂ ತಗೊಳ್ಳಿ, ನಾನು ತಗೊಳ್ಳೇಬೇಕು. ಲೈಕ್ ನಾನು ಶಾಪಿಂಗ್ ಅಂತಾನೆ ನಾನು ಹೋಗಲ್ಲ, ನಾನು ಏನಕ್ಕೂ ಹೋಗಿರ್ತೀನಿ, ಆದ್ರೆ ನಾನು ಏನಾದ್ರು ಪರ್ಚೇಸ್ ಮಾಡ್ಕೊಂಡು ಬಂದೇ ಬಂದಿರ್ತೀನಿ, ಅದು ಬಟ್ಟೆ ಹಾಗೆ ಇರುತ್ತೆ ಆತರ. ಕರೆಕ್ಟ್, ನಿಮ್ ಮಮ್ಮಿ ಹೇಳಿದ್ದು ಕರೆಕ್ಟ್. ಮದ್ವೆ ಆದಾಗ ನಿಮ್ಗೆ ಪಾತ್ರೆ ಪಗಡ ಕೊಡೋ ಬದ್ಲು ಒಂದ್ 4-5 ಸುಟ್ಕೇಸ್ ಬಟ್ಟೆ ಕಳ್ಸಿದ್ರೆ ಸಾಕಲ್ವಮ್ಮ ಶಾಂತವ್ರೆ? ಬಟ್ಟೆನೆ ಕೊಡ್ಸೋದ್ ಬೇಡ ಮದ್ವೆ ಆದಾಗ. ಬಟ್ಟೆ ತಗೊಂಡ ಏನ್ ತಪಾಸೆ ಮಾಡ್ತೀರ ನೀವು? ಯಾರ್ದೋ ಮದ್ವೆ ಬಟ್ಟೆ ತಗೊಂಡಿರೋರು ಅವ್ರ ಮದ್ವೆ ತಗೊಳ್ತಾ ಇರ್ತಾರ? ಇರ್ಬೇಡಿ ಶಾಂತವ್ರೆ, ಬಟ್ಟೆ ತಗೋತಾರವ್ರು. ರಂಜಿತ್ ಅವ್ರೆ, ಆಮೇಲಿಂದ ನಿಮ್ಮ ಈ ಶಾಪಿಂಗ್ ಬಟ್ಟೆ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು ನನ್ಗೆ, ಹೇಳಿ ನನ್ಗೆ ಆಯ್ತಾ? ಓಕೆ, ನಿಮ್ಮ ರಂಜಿತ್ ಅವ್ರಿಗೊಂದು ಚಪ್ಪಾಳೆ ಬರ್ಲಿ. ರೆಡಿನ ಪೂಜಾ? ಓಕೆ, ಪೂಜಾ ಅವರ ವಿಷಯ ಬರ್ಲಿ. ನುಡಿ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಪೂಜಾ ಅವರ ವಿಷಯ ಸಹೋದರ ಶುರು ಮಾಡಿ. ನನ್ನ ವಿಷಯ ಸಹೋದರ. ಸಹೋದರ ಅಂದ್ರೆ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ನನ್ನ ಮನೇಲಿ ಇರೋದೆಲ್ಲ ಬರೀ ಅಣ್ಣ ತಮ್ಮಂದ್ರೆ, ಅವ್ರ ಜೊತೆಗೆ ಇದ್ದು 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 ನನಗೆ ಸಹೋದರ ಅಂದ್ರೆ ತುಂಬಾ ಇಷ್ಟ. ನಾನು ನನ್ನ ತಮ್ಮ ಎಷ್ಟು ಜಗಳ ಆಡ್ತೀವಿ ಅಂದ್ರೆ, ನಮ್ಮ ಅಮ್ಮನ ತಲೆ ಹೊಡ್ದಾಕ್ಬಿಟ್ಟಿದ್ವಿ ಒಂದ್ ದಿವಸ, ಅಷ್ಟು ಜಗಳ ಆಡ್ತೀವಿ. ಆಮೇಲೆ ಒಂದ್ 10 ರಿಮೋಟ್ ಹೊಡ್ದಾಕಿದೀವಿ. ಮನೇಲಂತೂ ಇರ ಬರ ವಸ್ತುಗಳೆಲ್ಲ ಹಾಳ್ ಮಾಡ್ಬಿಟ್ಟಿದೀವಿ. ನನ್ ಬಾಲ್ಯ ಸ್ಟಾರ್ಟ್ ಆಗಿದ್ದೆ ನನ್ನ ಅಣ್ಣ ತಮ್ಮನ ಜೊತೆ. ಎಷ್ಟು ಆಟ ಆಡಿದೀನಿ ಅಂದ್ರೆ, ಅವ್ರ ಜೊತೆ ಕುಂಟೆ ಬಿಲ ಆಟ ಆಡಿದ್ದೀನಿ, ಆಮೇಲೆ ಗೋಲಿ ಆಟ ಆಡಿದ್ದೀನಿ, ಆಮೇಲೆ ಕ್ರಿಕೆಟ್ ಆಡ ಕರ್ಕೊಂಡು ಹೋಗ್ತಿದ್ರು. ಬಟ್ ಆದ್ರೆ ಕ್ರಿಕೆಟ್ ಆಡ ಕರ್ಕೊಂಡು ಹೋಗ್ತಿದ್ರು, ಬಟ್ ಬ್ಯಾಟ್ ಎಲ್ಲ ಆಟ ಆಡಿಸ್ತಿರ್ಲಿಲ್ಲ, ಬಾಲ್ ತಕೊಡಕ್ ಇಟ್ಕೊಂತಿದ್ರು. ಆಮೇಲೆ ನಂಗೆ ಏನೇ ಸಂದರ್ಭ ಬಂದ್ರು ನಂಗೆ ಹೆಲ್ಪ್ ಮಾಡೋದು ನನ್ನ ಅಣ್ಣ ತಮ್ಮನೆ. ಅದೇನೇ ಸಿಚುವೇಶನ್ ಆಗಿದ್ರು ನನಗೆ ಹೆಲ್ಪ್ ಮಾಡ್ತಾರೆ ತುಂಬಾ. ಆಮೇಲೆ ಒಟ್ಟಿಗೆ ಕ್ರಿಕೆಟ್ ನೋಡ್ತೀವಿ, ಊಟ ಮಾಡ್ತೀವಿ, ಆಟ ಆಡ್ತೀವಿ, ಫಿಲಮ್ಗೆ ಹೋಗ್ತೀವಿ, ಎಲ್ಲದನ್ನು ಪ್ರತಿಯೊಂದು ನಾನು ಹಂಚ್ಕೊಂತೀನಿ ನನ್ನ ಅಣ್ಣ ತಮ್ಮಂದ್ರ ಜೊತೆ. ಆಮೇಲೆ ಟೂರಿಗೆ ಹೋಗಿದ್ವಿ, ಆಮೇಲೆ ನಮ್ಮ ಮನೆ ಹತ್ರ ಎಲ್ಲ ಕಾಡು ತೋಟ ಗದ್ದೆ ಎಲ್ಲ ಇದೆ, ಯಾರ ಜೊತೆ ಹೋಗಲ್ಲ ನಾನು, ನನ್ನ ಅಣ್ಣ ತಮ್ಮಂದ್ರ ಜೊತೆಗೆ. ಸಮಯ ಆಗಿದೆ ಪೂಜಾ ಅವರು, ಇಷ್ಟು ಮಧ್ಯ ನನ್ನ ಪ್ರಶ್ನೆ ಒಂದೇ, ನಿಮ್ ಮಮ್ಮಿ ತಲೆಯ ಕೊಡ್ದಾಕಿದ್ರಿ? ನಾನು ನನ್ನ ತಮ್ಮ ಇನ್ನೊಬ್ಬ ತಮ್ಮ ಇದ್ದಾನೆ ಅವ್ನು ಬಂದಿಲ್ಲ, 3 ಜನ ಕುತ್ಕೊಂಡಿದ್ವಿ. ಅವಾಗ ನಾನ್ ಚಪಾತಿ ಮಾಡ್ತಾ ಇದ್ದೆ, ಆಮೇಲೆ ನನ್ಗೆ ಡುಮ್ಮಿ ಡುಮ್ಮಿ ಅಂತ ಹೇಳ್ತಿದ್ದ ಇನ್ನೊಬ್ಬ ತಮ್ಮ. ನನಗೆ ಸಿಟ್ ಬಂದಿತ್ತು, ಸುಮ್ನಿರು ಸುಮ್ನಿರು ಅಂತ ಹೇಳ್ತಿದ್ದೆ, ಬಟ್ ಅವ್ನು ಸುಮ್ಮನೆ ಇರ್ತಿರ್ಲಿಲ್ಲ. ನಮ್ಮ ಅಮ್ಮ ಹಂಗೆ ನಡ್ಕೋ ಬಂದ್ರು, ಆ ಚಪಾತಿ ಮಾಡ್ತಿದ್ದ ಚೌಟಲ್ಲಿ ತೆಗ್ದು ಬಿಸಾಕ್ಬಿಟ್ಟೆ, ಅದ್ ನಮ್ಮಅಮ್ಮನ ತಲೆಗೆ ಹೊಡೆದು ಬಿಟ್ಟು, ನಮ್ಮಅಮ್ಮ ಅಲ್ಲೇ ಬಿದ್ಬಿಟ್ಟಿದ್ರು. ಆಮೇಲೆ ನಮ್ಮಅಪ್ಪ ಓಡ್ ಬಂದ್ಬಿಟ್ಟು, ಏನ್ ಮಾಡಿದ್ರಿ ನನ್ನ ಹೆಂಡತಿಗೆ ಅಂತ ಬೈದಿದ್ರು 3 ಜನನ ಕೂರಿಸ್ಕೊಂಡು.
ಮೇಡಮ್ ಏನಿದು ಕತೆ? ಕರೋನಾ ಟೈಮ್ ಅಲ್ಲಿ ಅಡಿಗೆ ಮಾಡ್ತಿದ್ರಲ್ಲ ರೀಸೆಂಟ್ ಆಗಿ. ಓ ದೊಡ್ಡ ಅಂದ್ರೆ ಚಿಕ್ಕವರಿದ್ದಾಗಲ್ಲ, ಯಾವಾಗ್ಲೂ ಕಿತಾಬತಿ ಮಾಡ್ತಾನೆ ಇರ್ತಾರೆ ಮನೇಲಿ. ಅಲ್ಲ ನೀವು ಹೊಡ್ಕೊಂಡು ಸುಮ್ನೆ ಇದ್ರ, ನಾಲ್ಕು ವಾಪಸ್ ಹೊಡೆದ್ರ ನೀವು? ಮಕ್ಕಳಲ್ಲ ಮೇಡಮ್. ಏ ಹೊಡೆದ್ಮೇಲೆ ಏನ್ ಮಕ್ಳು? ಮಕ್ಳು ಮಖ ಮುತಿ ನೋಡ್ದಂಗ ಹೊಡೆದಾಕ್ಬಿಡ್ಬೇಕು ಅವಾಗ. ಅದು ಬೆಳಿಗ್ಗೆ ನಿಂತಿರೋ ಮಕ್ಳು ಏನ್ ಚಿಕ್ಕ ಪುಟ್ಟ ಮಕ್ಳು. ನನಗೆ ಹೊಡಿಬೇಕಂತ ಹೊಡೆದಿಲ್ಲ, ತಮ್ಮ ರೇಗಿಸ್ತಿದ್ನಲ್ಲ ಅಂತ ಅನ್ಕೊಂಡು. ನಿಮ್ಗೆ ಏಟ್ ಬಿರ್ಸುತ್ತಾನೆ ಅವಾಗ ವಾಪಸ್ ಕೊಟ್ಬಿಡ್ಬೇಕು. ಅವ್ರಿಗೆ ಬೇಜಾರಾಯ್ತು, ಆಮೇಲೆ ಏ ಈ ತರ ಆಯ್ತಲ್ಲ ಅಂತ ಎಲ್ಲ ಗಾಬರಿ ಆಗ್ಬಿಟ್ರು. ಆಮೇಲೆ ನಾನೇ ಸಮಾಧಾನ ಮಾಡ್ಕೊಡ್ರಿ, ಏನೂ ಆಗಿಲ್ಲ, ಸುಮ್ನಿರಿ, ಈ ತರ ಮಾಡ್ಕೊಬಿಡ್ರಿ ಅಂತ ಅಂದೆ. ರಿಮೋಟ್ ಎಷ್ಟು ಸಲ ಹೊಡೆದಾಕಿದ್ದೀರಾ? ಒಂದ್ ಹತ್ತು 15 ಸಲ ಹೊಡೆದಾಕ್ಬಿಟ್ಟಿ. ಜಗಳದ ಮಧ್ಯೆ ರಿಮೋಟ್ ಯಾಕೆ ಸಿಗಾಕೋತಾ ಇದೀವಿ? ಅವ್ರು ಕ್ರಿಕೆಟ್ ನೋಡ್ಬೇಕು ಅಂತ, ನಾನು ಧಾರಾವಾಹಿ ನೋಡ್ಬೇಕು, ಅಮ್ಮ ಧಾರಾವಾಹಿ ನೋಡ್ಬೇಕು, ನಾನು ಫಿಲಂ ನೋಡ್ಬೇಕು, ಟಿವಿ ಪ್ರೋಗ್ರಾಮ್ ನೋಡ್ಬೇಕಂತ ಮೂರ್ ಜನ ಕಿತ್ತಾಡಿ ಕಿತ್ತಾಡಿ ಹೊಡೆದಾಕಿದೀವಿ ರಿಮೋಟ್. ಯಾರು ತರ್ತಾರೆ ರಿಮೋಟ್ ಹೊಸದು? ಅಮ್ಮ. ಪಾಪ, ನಿಮ್ ಸಂಬಳ ಎಲ್ಲ ಬರೀ ರಿಮೋಟ್ ತರೋದ್ರಲ್ಲೇ ಮುಗ್ದೋಯ್ತಾ? ಹಿಂಗೆ ಅವರೇ ತರ್ತಾರೆ ಮೇಡಮ್, ದುಡ್ಡು ಕೊಡ್ತೀನಲ್ಲ. ದುಡ್ಡು ನಿಮ್ದೇನೆ, ನಮ್ದೇನೆ ತರದ್ ಮಾತ್ರ ಅವರು. ಅವರು ಒಂದ್ ಕೆಲ್ಸ ಮಾಡಿ, ಮನೇಲಿರೋ ರಿಮೋಟ್ಗೆ ಇದು ಯಾವ್ದಾರು ಒಂದು ವುಡನ್ ಫ್ರೇಮ್ ಮಾಡಿಸ್ಬಿಡಿ, ಅವಾಗ ಹೊಡೆದೋಗಲ್ಲ ಅದು. ಆದ್ರೂ ಅವ್ರು ಇನ್ನೊಬ್ರು ಯಾಕೆ ಬಂದಿಲ್ಲ ನಿಮ್ ತಮ್ಮ? ಅವ್ನ್ ಕಾಲೇಜ್. ಅವ್ರೇನ್ ಓದ್ತಿದಾರೆ? ಅವನು BSc ಮಾಡ್ತಾ ಇದ್ದಾರೆ. ನೀವೇ ದೊಡ್ಡವರು? ನೀವು ದೊಡ್ಡವರಾಗಿ ಈ ತರ ಎಲ್ಲ ಜಗಳ ಆಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಪೂಜಾ? ಆ ಸಿಚುವೇಶನ್ ಅಲ್ಲಿ ಜಗಳ ಬರುತ್ತೆ ಮ್ಯಾಮ್. ನೀವ್ ಯಾವತ್ತರ ಅವ್ರಿಬ್ರು ಹಾಕೊಂಡು ಚೆನ್ನಾಗಿ ಪಕ್ಕಂತ ನಾನು ಈಗಲ್ಲ, ಒಂದ್ 5 years ಕೆಳಗಡೆ ನಾನು ಚೆನ್ನಾಗಿ ಹೊಡ್ತಿದ್ದೀನಿ, ಇಬ್ರಿಗೂ ಹೊಡ್ತಿದ್ದೀನಿ. ಇವಾಗ ಕೈ ಸಿಗಲ್ಲ, ಅವ್ರು ನನಗೆ ಹೊಡಿತಾರೆ. ಯಾಕಂದ್ರೆ ಎಲ್ಲ ಉದ್ದುದ ಹಾಕ್ಬಿಟ್ಟಿದ್ದಾರೆ, ಎಸ್ಕೇಪ್ ಆಗಿ ಹೋಗ್ತಾರೆ. ಚೆನ್ನಾಗಿ ಹೇಳಿದ್ವಿ ನಿಮ್ ಕಥೆಗಳನ್ನ ನೋಡಿ. ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ ಮಾತಾಡಾಗಿದೆ. ಈಗ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಶಾಪಿಂಗ್ ಬಗ್ಗೆ ಮಾತಾಡಿರುವಂತ ರಂಜಿತಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಸಹೋದರರ ಬಗ್ಗೆ ಮಾತಾಡಿರುವಂತ ಪೂಜಾ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಪಂಚೇಂದ್ರಿಗಳ ಬಗ್ಗೆ ಮಾತಾಡಿರುವಂತ ನಯನ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬರೀ ನಯನ. ಅವ್ವಕಳು ನಮ್ ಜೀವಕಳು, ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಬ್ಬಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೇನು ಪ್ರೀತಿ ಸುರಿಸೋ. ಈ ಸೀರೆನ ಬಹುಮಾನವಾಗಿ ಕೊಡ್ತಿರೋರು KLM ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ 5th ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಸೀರೆಯಲ್ಲಿ ಹುಡುಗಿರ ನೋಡಲಬಾರದು, ನಿಲ್ಲಲ್ಲ ಟೆಂಪರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರ್. ಆಶಾ ರಘು ಅವರು ಬರೆದಿರುವಂತಹ 6ನೇ ಬೆರಳು ಅನ್ನೋ ಪುಸ್ತಕನ ನಮ್ಮ ಸೂಪರ್ ಸ್ಟಾರ್ಸ್ಗೆ ಇವತ್ತು ಉಡುಗೊರೆಯಾಗಿ ಕೊಡ್ತಾ ಇದೀವಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಕ್ರೇಜಿ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಎದುರುಗಡೆ ಇರುವಂತ ಸ್ಕ್ರೀನ್ ನಲ್ಲಿ ಚಿತ್ರಗಳು ಬರ್ತಾ ಹೋಗುತ್ತೆ. ಚಿತ್ರದ ಬಗ್ಗೆನೆ ನಾನು ಪ್ರಶ್ನೆ ಕೇಳೋದು, ಗಮನ ಇಟ್ಟು ಚಿತ್ರಗಳನ್ನ ನೋಡ್ಕೊಳ್ಳಿ. ನಾನು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋ ಆಗಿಲ್ಲ. ರೆಡಿ ಸ್ಟಡಿಗೋ ಅಂದಾಗ ನೀವು ಓಡ್ ಹೋಗಿ ಪಿರಮಿಡ್ ನ ಕಟ್ಟಬೇಕು. ಮೊದ್ಲು ಯಾರು ಪಿರಮಿಡ್ ಕಟ್ತೀರೋ ಅವ್ರಿಗೆ ಉತ್ತರ ಹೇಳೋ ಅವಕಾಶ. ಅಂಕಗಳನ್ನ ಯಾರು ಜಾಸ್ತಿ ಗಳಿಸ್ತೀರೋ ಅವ್ರ ಇಷ್ಟಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಗ್ತಿರುವಂತ ಬಹುಮಾನ ಆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಶುರು ಮಾಡೋಣ ಬನ್ನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಬರ್ಲಿ. ನೀವ್ ನೋಡಿದಂತ ಚಿತ್ರದಲ್ಲಿ ಏನಿತ್ತು, ಆಮೇಲೆ ಎಷ್ಟಿತ್ತು, ಎರಡು ಹೇಳ್ಬೇಕು. ಓಕೆನಾ? ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ನಯನ ಅವ್ರು ಕಟ್ಟಿದ್ದಾರೆ. ನಯನ ಅವ್ರ ಏನು ಉತ್ತರ? ಟೊಮ್ಯಾಟೊ ಹಣ್ಣಿತ್ತು. ಎಷ್ಟಿತ್ತು? 5 ಇತ್ತು ಮ್ಯಾಮ್, 3 ಪ್ಲೇಟ್ ಅಲ್ಲಿ ಇತ್ತು, 2 ಹೊರಗಡೆ ಇತ್ತು. ಓಕೆ, ಟೊಮ್ಯಾಟೊ ಹಣ್ಣದು ಆಮೇಲೆ 5 ಇತ್ತು ಅಂತ ಹೇಳ್ತಿದ್ದಾರೆ ನಯನ ಅವರು. ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ.
ಸರಿಯಾದ ಉತ್ತರ ಕೊಟ್ಟಿರುವಂತ ನಯನ ಅವ್ರಿಗೆ ಒಂದಂಕ ಬರ್ತಾ ಇದೆ. ನಯನ ಅವರೇ, ಈಗ ನಿಮ್ಮ ಯಜಮಾನ್ರನ್ನ ಎಲ್ಲಿ ಭೇಟಿ ಮಾಡಿದ್ರಿ ಹೇಳಿ ನಂಗೆ. ಮ್ಯಾಮ್ ದೇವಸ್ಥಾನದಲ್ಲಿ ಫಸ್ಟ್ ಭೇಟಿ ಮಾಡಿದ್ದು. ಓಕೆ, ಏನ್ ಮಾತಾಡಿದ್ರಿ ಅವತ್ತು ಅವ್ರ ಹತ್ರ? ಏನು ಮಾತಾಡಿಲ್ಲ ಮ್ಯಾಮ್. ಯಾಕೆ ಅಂದ್ರೆ ದೇವಸ್ಥಾನದಲ್ಲ ಫಸ್ಟ್ ತೋರಿಸಿದ ಅರೇಂಜ್ ಮ್ಯಾರೇಜ್. ಹಾ, ಅದು ಗೊತ್ತಾಯ್ತು ನನ್ಗೆ. ಏನು ಮಾತಾಡಿಲ್ಲ ಮ್ಯಾಮ್. ಮಾತಾಡದೆ ಒಪ್ಕೊಂಡ್ಬಿಟ್ರು. ಕಣ್ಣಲ್ಲೇ ಮಾತಾಡಿದೀವಿ ಮ್ಯಾಮ್. ಸರ್, ಕಣ್ಣಲ್ಲಿ ಏನ್ ಸರ್ ಮಾತಾಡಿದ್ರಿ ನೀವು ಹೇಳಿ ನನ್ಗೆ ಇವಾಗ. ಅವಳು ಹೇಳಿ ಸರಿನೇ, ಬಟ್ ಅವ್ಳ ನನ್ ಮುಖ ನೋಡ್ ಅಂದ್ರೆ ನೋಡಕ್ಕೆ ಅಂತ ಬಂದಿದ್ದ ನಮ್ಮ ಅರೇಂಜ್ ಮ್ಯಾರೇಜ್. ಸರಿ, ನಾನ್ ಕಣ್ಣಲ್ಲಿ ನೋಡಿದೆ ಫಸ್ಟ್, ಅದಕ್ಕೆ ಲವ್ ಫಸ್ಟ್ ನೋಡೋದ್ ಕಣ್ಣಲ್ಲೇ ತಾನೆ ಸರ್. ನಾವು ಅಲ್ಲ, ಅವ್ಳು ನೋಡ್ ತಕ್ಷಣ ಸ್ವಲ್ಪ ಧೈರ್ಯ ಇದೆ ಅಂತ ಅನ್ಸ್ತು, ಅದಕ್ಕೋಸ್ಕರ ಅವಳಗು ಇಷ್ಟ ಆಯ್ತು ನಂಗೂ ಇಷ್ಟ ಆಯ್ತು. ಸರ್ ಮಾತಾಡ್ದೇನೆ ಓಕೆ ಅನ್ಬಿಟ್ರ ನೀವು? ಅಂದ್ರೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇನ್ನೇನು ಅಂತ ಇಷ್ಟ ಆಗಿತ್ತಲ್ಲ ಅಂತ ನಾನು ಸುಮ್ಮನೆ. ಇಷ್ಟ ಆದ್ಮೇಲೆ ಇನ್ನೇನ್ ಮಾತಾಡೋದು? ಮಾತಾಡ್ಮೇಲೆ ಮಾತಾಡ್ತೀನಿ. ಇದ್ರೆ ಮಾತಾಡೋಣ ಅನ್ಕೊಂಡಿದ್ದೆ, ಡೌಟ್ ಬರ್ಲಿಲ್ಲ, ಕ್ಲಾರಿಟಿ ಸಿಕ್ಕಿತ್ತು. ಅಂದ್ರೆ ನೀವು ಮಾತಾಡ್ಲಿಲ್ವಾ? ಇಲ್ಲ ಮ್ಯಾಮ್, ಮಾತಾಡಿಲ್ಲ, ಅವತ್ತಿನ ದಿನ ಮಾತಾಡಿಲ್ಲ. ಆಮೇಲೆ ಯಾವಾಗ ಮಾತಾಡಿದ್ರಿ? ಅಂದ್ರೆ ಎಲ್ಲ ಒಪ್ಪಿಗೆ ಎಲ್ಲ ಆದ್ಮೇಲೆ ಎಲ್ಲ ಮಾತುಕತೆ ಎಲ್ಲ ಆಗಿದ್ ಮಾರನೇ ದಿನಾನೇ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಏನಂದ್ರು ಸರ್? ಮಾತಾಡಿದ್ರು ಮ್ಯಾಮ್. ಅದೇ ಅವಾಗ ಮಾತಾಡಿದ್ದು, ಆಮೇಲೆ ಮಾತಾಡಕ್ಕೆ ಆಗಿಲ್ಲ ಪಾಪ ಅವ್ರಿಗೆ ಮದ್ವೆ ಆದ್ಮೇಲೆ. ಆಮೇಲೆ ನಾನ್ ಮಾತಾಡಕ್ಕೆ ಗ್ಯಾಪೇ ಕೊಟ್ಟಿಲ್ಲ ಮ್ಯಾಮ್. ನಾನು ಎಷ್ಟು ಚೆನ್ನಾಗಿ ಒಪ್ಕೊಂಡ್ರಿ ನಯನ, ತುಂಬಾ ಖುಷಿ ಆಯ್ತು. ಪ್ರಾಮಾಣಿಕವಾಗಿ ಒಪ್ಕೋತಿದ್ದಾರೆ, ನಾನ್ ಗ್ಯಾಪೇ ಕೊಡ್ತಾ ಇಲ್ಲ ಮಾತಾಡೋದಿಕ್ಕೆ ಅಂತ. ಅನಿವರ್ಸರಿ ಗಿಫ್ಟ್ ಎಲ್ಲ ಏನ್ ಎಕ್ಸ್ಚೇಂಜ್ ಮಾಡ್ಕೋತೀರಾ? ಅನಿವರ್ಸರಿ ಗಿಫ್ಟ್ ಅಂತ ಒಂದ್ ಫಸ್ಟ್ ಇಯರ್ ನೆಕ್ಲೆಸ್ ಕೊಡ್ಸಿದ್ರು ಮ್ಯಾಮ್. ಸೆಕೆಂಡ್ ಇಯರ್ ಡಾಲರ್ ಕೊಡ್ಸಿದ್ರು, ಜೆ ಎನ್ ಅಂತಾನೆ ಡಾಲರ್ ಕೊಡ್ಸಿದಾರೆ ಮ್ಯಾಮ್. ಇವಾಗ ನೆಕ್ಸ್ಟ್ 26th ಇದೆ, ಇನ್ನ ಏನ್ ಕೊಡಿಸ್ತಾರೋ ಗೊತ್ತಿಲ್ಲ. ಸರ್ ಏನ್ ಪ್ಲಾನ್ ಇದೆ ಸರ್? ಈ ಸಲ ಗೋಲ್ಡೇನಾ? ಗೋಲ್ಡೇ. ಸರ್ ನೀವು ತುಂಬಾ ರಿಚ್ ಹಸ್ಬೆಂಡ್ ಅಲ್ವಾ ಸರ್? ನೀವು ನಾವು ರಿಚ್ ಆಗಿ ನೋಡ್ಕೊಂಡ್ರೆ ಅವ್ರು ನಮ್ಗೆ ರಿಚ್ ಆಗಿ ನೋಡ್ಕೊಂತಾರಲ್ಲ ಅಂತ. ಸರ್ ಎಲ್ಲಿ ರಿಚ್ ಆಗಿ ನೋಡ್ಕೊತಲ್ವಲ್ಲ, ಪೆಚ್ ಪೆಚ್ ಮಾಡ್ಬಿಟ್ಟಿದಾರಲ್ಲ. ನೋಡ್ಕೊಳೋದ್ರ ಬಗ್ಗೆ ಅದ್ರಲ್ಲ ಏನಿಲ್ಲ, ಅರ್ಗಿ ಮಾಡ್ತಾಳ ಅಷ್ಟು ಬಿಟ್ರೆ ಏನಿಲ್ಲ. ಮಾತೊಂದು ಅಡಗ್ ಬಿಡಲ್ಲ, ಮಿಕ್ಕಿದೆಲ್ಲ ಚೆನ್ನಾಗ್ ನೋಡ್ಕೊಳ್ತಾರೆ. ಅದಕ್ಕೆ ಜಗಳ ಅಷ್ಟೇ, ಇನ್ ಬೇರೆ ಏನಕ್ಕೆ ಇಲ್ಲ. ಹಂಗೆ ನೀವೇನ್ ಕೊಡ್ತಿದೀರ ಅವ್ರಿಗೆ? ನಾನು ಒಂದ್ ಡಾಲರ್ ಕೊಡ್ಸಿದೀನಿ, ಆಮೇಲೆ ಒಂದ್ ಗೋಲ್ಡ್ ಕಾಯಿನ್ ಕೊಡ್ಸಿದೀನಿ, ಡ್ರೆಸ್ಸಸ್ ಎಲ್ಲ ಕೊಡ್ಸಿದೀನಿ. ಗೋಲ್ಡ್ ಕಾಯಿನ್ ನೀವ್ ಜಾಣಿ ಅಲ್ಲ, ಗೋಲ್ಡ್ ಕಾಯಿನ್ ಕೊಡಿಸ್ಬಿಟ್ಟು ಆ ಕಾಯಿನ್ ಕೊಡಿ ನಾನು ಏನಾದ್ರು ಮಾಡಿಸ್ಕೋತೀನಿ ತಂದ್ಬಿಡಕ್ಕೆ ಅಲ್ವಾ ಸರ್? ಕೆರೆಯ ನೀರನ್ನು ಕೆರೆಗೆ ತೆಲ್ಲಿ ಇವರು ಒಳ್ಳೆ ಜಾಣಿ. ನೀವ್ ಹೆಂಗಿದ್ರು ನನಗೆ ಬರೋದು ಅಂತ ಅಲ್ಲ, ಅದೇ ಗೊತ್ತಾಯ್ತು ನನ್ಗೆ, ಅದಕ್ಕೇನೆ ಅಲ್ವಾ. ಅಮ್ಮ ನಿಮ್ ಜೊತೆನು ಜಗಳ ಆಡ್ತಾರ ಸೊಸೆ? ಇಲ್ಲ ಇಲ್ಲ. ಆರ್ಗ್ಯೂ ಮಾಡ್ತಾರ? ಎಲ್ಲ ಹೇಳಿ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ. ಕೆಲಸ ಮಾಡ್ತಾರೆ ಅಂದ್ರೆ ಸುಮ್ನೆ ಕಾಲ್ ಕಿರ್ಕೊಂಡು ಜಗಳಕ್ ಬರೋದು? ಯಾರ ಹತ್ರನೂ ಜಗಳ ಮಾಡಲ್ಲ, ಬರೀ ನನ್ನ ಹಬ್ಬಿ ಹತ್ರ ಮಾತ್ರ ಜಗಳ ಮಾಡಿ. ನೀವು ನಿಮ್ ಯಜಮಾನ್ರು ಜಗಳ ಆಡ್ತೀರಮ್ಮ? ಇಲ್ಲ ಮೇಡಮ್. ಅಯ್ಯೋ, ಏನೋ ಮದ್ವೆಗೆ ಎಷ್ಟು ವರ್ಷ ಆಗಿದೆ ಹೇಳಿ? 35 ವರ್ಷ ಆಯ್ತು. ಒಂದ್ ಸುಮ್ ಸುಮ್ನೆ ಜಗಳ ಆಡಲ್ವಾ? ಸುಮ್ ಸುಮ್ನೆ ಅಂದ್ರೆ ಯಾವಾಗಾದ್ರು ಒಂದ್ಸರಿ ಜಗಳ ಮಾಡ್ತಾರೆ, ಆಮೇಲೆ ಸುಮ್ನೆ ಆಗ್ಬಿಡ್ತಾರೆ ಅವ್ರೆ. ನಾವೇ ಸುಮ್ನೆ ಆಗ್ಬಿಡ್ತೀವಿ, ಮಾತಿಗೆ ಮಾತ್ ಬೆಳೆಸಲ್ಲ. ತಾಳ್ಮೆ ಜಾಸ್ತಿ ಮ್ಯಾಮ್ ನಮ್ಮ ಅತ್ತೆಗೆ. ಅದೇ ಸಮಸ್ಯೆ ಆಗಿರೋದು. ನಿಮ್ ತಾಳ್ಮೆ ನಿಮ್ ಮಗ ಕಲ್ಸ್ಬಿಟ್ಟಿದ್ದಾನೆ, ನಯನ ಅವ್ರು ಕಲ್ತಿಲ್ಲ. ಅಮ್ಮ ಇವ್ರು ಮದ್ವೆಗ್ ಮುಂಚೆನು ಹಿಂಗೆ ಇದ್ರ? ಹಿಂಗೆ ಇಲ್ಲ ಮೇಡಮ್. ಮದ್ವೆ ಆದ್ಮೇಲೆ ಹಿಂಗ ಆಗೋಗಿದಾರ? ಯಾರ ಸಮಸ್ಯೆ? ಇಲ್ಲ ಮ್ಯಾಮ್, ನಮ್ಮ ಅಮ್ಮನ ಜೊತೆನು ತುಂಬಾ ಜಗಳ ಮಾಡ್ತೀನಿ. ಜಗಳ ಅಂತ ಅಂತದೇನಿಲ್ಲ, ಅದೇ ವಾತ್ಸದ ಅದೇ ನಂಗೆ ಅದ್ ಬೇಡ ಇದ್ ಬೇಡ ಹೇಳಿದೆ ಮಾಡ್ಬೇಕು ಅಷ್ಟೇ. ಅಂದ್ರೆ ಜಗಳ ಗಗ್ಲ ಏನೂ ಇಲ್ಲ. ಅಂದ್ರೆ ಅಪ್ಪನ ಹತ್ರ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ನನ್ನ ಹತ್ರ ತುಂಬಾ ಜಾಸ್ತಿ ಮಾತಾಡ. ಅಪ್ಪನ ಹತ್ರ ಎದುರು ವಾಚಂಗಿಲ್ಲ, ನಿಲ್ಲಂಗಿಲ್ಲ. ಒಟ್ಟಾರೆ ಮಾತು ನಿಮ್ಗೆ ಅಷ್ಟೇ ಮಾತಾಡ್ತೀನಿ ಮ್ಯಾಮ್. ಅದಕ್ಕೆ ಮಾತಾಡ್ತಾ ಮಾಡ್ತಾ ನಾನು ಮಾತಾಡದೆ ಅವ್ರಿಗೆಲ್ಲ ಜಗಳ ತರ ಅನ್ಸುತ್ತೆ ಮ್ಯಾಮ್, ಜೋರಾಗಿ ಮಾತಾಡ್ತೀನಲ್ಲ. ಇಲ್ಲ ಇಲ್ಲ, ನಿಮ್ಮ ಸಮಸ್ಯೆ ನಂಗೆ ಅರ್ಥ ಆಗತ್ತೆ. ಯಾಕಂದ್ರೆ ನನ್ ಧ್ವನಿನೂ ಸ್ವಲ್ಪ ಜೋರು, ಏನ್ ಫಾಲೋ ಮಾಡ್ತೀರಾ? ಇಲ್ಲ ಮ್ಯಾಮ್, ನೀವ್ ಮಾತಾಡೋದ್ ನೋಡಿನೇ ಫಾಲೋ ಮಾಡೋದು, ನಿಮ್ ನೋಡಿನೇ ಮಾತಾಡೋದ್ ಕಲ್ತಿದ್ದು ಮ್ಯಾಮ್ಗೆ. ಹೌದು, ನಾವ್ ಹಂಗೆಪ್ಪ ಫಿಲ್ಟರ್ ಗಿಲ್ಟರ್ ಎಲ್ಲ ಇಲ್ಲ, ಹಂಗೇನೆ ಸೀದಾ ಮನ್ಸಲ್ಲಿ ಏನ್ ಬಂತೋ ಅದನ್ನ ಅದನ್ನ ಕೆಲವ್ರು ತಪ್ಪು ತಿಳ್ಕೊತಾರೆ. ಆದ್ರೆ ಈ ತರ ಪ್ರೀತಿ ಪಟ್ಟು ಇಷ್ಟಪಟ್ಟು ಮದ್ವೆ ಆಗಿರೋ ಗಂಡಂದ್ರು ಒಪ್ಕೋತಾರೆ ಅಷ್ಟೇ ಅಲ್ವಾ ನಯನ ಅವ್ರೆ? ಸೂಪರ್. ನಮ್ಮ ನಯನ ಚಪ್ಪಾಳೆ ಬರ್ಲಿ, ಬಂದಂಗ ಬಂದಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ಯಾವ್ಯಾವ ಪ್ರಾಣಿ ಇತ್ತು ಅಂತ ಹೇಳ್ಬೇಕು. ಆಯ್ತಾ? ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಪೂಜಾ ಕಟ್ಟಿದ್ದಾರೆ. ಪೂಜಾ ಏನ್ ಉತ್ತರ? ನಾಯಿ ಬೆಕ್ಕು. ಲಾಕ್ ಮಾಡ್ಲಾ? ಓಕೆ, ನಾಯಿ ಮತ್ತೆ ಬೆಕ್ಕಿದೆ ಅಂತ ಹೇಳ್ತಿದ್ದಾರೆ, ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಕೇಳಕಂತ ಎಣ್ಣ
ನಿನ್ ಮನೆ ಕಂಟ ಬನ್ನ ಹೇಳು ಅಂತ ಹಾಡ್ನ ಬನ್ನಿನ ಎದುರು ಕುಂತ್ನ ನಿನ್ನ ಒಪ್ಪಿ ಬಿಟ್ನ ನಾ ಕಾಸಗಿಸೆ ಕೊಟ್ನ ಮತ್ತೆ ಬರ್ತೀನನ್ನ ನಾ ತಿರುಗಿ ನೋಡಿ ಹೋದ್ನ. ಸರಿ ಉತ್ತರ ಕೊಟ್ಟಿರುವಂತಹ ಪೂಜಾ ಅವ್ರಿಗೆ ಒಂದಂಕ ಬರ್ತಾ ಇದೆ. ಈಗ ಪೂಜಾ ಅವರೇ, ಯಾವ್ಯಾವ ಸಂದರ್ಭದಲ್ಲಿ ನೀವು ಒದೆ ತಿಂದಿದ್ದೀರಾ? ಸಣ್ಣಕ್ಕಿರ್ಬೇಕಾದ್ರೆ ಕಾಲೇಜ್ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿದ್ದೆ, ಅವಾಗ ಮನೆಗೆ ಹೋಗ್ತಾನೆ ಇರ್ಲಿಲ್ಲ, ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟಿದ್ದೆ. ಅವಾಗ ಹೋಗಿದ್ರು ಅಮ್ಮ, ಅಮ್ಮನೇ ಹೊಡೆದ್ಬಿಡೋರ ಡೈರೆಕ್ಟ್ ಆಗಿ. ಅಲ್ಲ, ನೀವು ಆಟಾಡಕ್ ಹೋದ್ರೆ ಮನೆಗೆ ಹೋಗ್ಬೇಕಲ್ವಾ? ಸ್ಕೂಲ್ ಬಿಡ್ತಿದ್ ಫೋರ್ ಓ ಕ್ಲಾಕ್ ಈಗ. ಸರಿ, ಫ್ರೆಂಡ್ ಮನೆಗೆ ಹೋಗ್ಬಿಡ್ತಿದ್ದೆ, ನೈಟ್ ಬಂದ್ಬಿಡ್ತಿದ್ದೆ. ನಾನು ಅಮ್ಮಗಿದ್ರೆ ಮನೆಗೆ ಸೇರಿಸ್ತಾ ಇರ್ಲಿಲ್ಲ, ಕೇಳ್ದೆ ಕೇಳ್ದೆ ಎಲ್ಲೆಲ್ಲ ಹೋಗ್ತೇನೆ ನೀನು ಅಂತ. ಆಟ ಆಡ್ತಾ ಅವ್ರ ಮನೆಗೆ ಹೋಗ್ಬಿಡ್ತಿದ್ದೆ, ಅವ್ರ ಮನೆಗೆ ಊಟ ಎಲ್ಲ ಹಾಕ್ತಿದ್ರು, ಊಟ ಮಾಡ್ಕೊಂಡೆ ಮನೆಗೆ ಹೋಗ್ತಿದ್ದೆ. ಓ, ಊಟನು ಅವ್ರ ಮನೆಯಲ್ಲೇ? ಪರವಾಗಿಲ್ಲ. ಇವರು ತಮ್ಮಂದ ಹತ್ರ ಏಟ್ ತಿಂತ ಇದ್ರ? ಯಾವ ವಿಷಯ ಕೊಡಿ ಅವ್ರು ತಮ್ಮಂದ್ರು? ಎಲ್ಲ ವಿಷಯಕ್ಕೂ, ಅಂದ್ರೆ ರಿಮೋಟ್ ವಿಷಯಕ್ಕೆ. ಆಮೇಲೆ ಅಮ್ಮ ಅವನಿಗೆ ಜಾಸ್ತಿ ಪ್ರೀತಿ ಮಾಡತ್ತೆ. ಒಂದ್ ಸಮಟೈಮ್ಸ್ ಈಗ ತಿನ್ನ ವಿಷಯಕ್ಕೂ ಜಗಳ ಆಡ್ತೀವಿ. ಈಗ ಒಂದೇ ಒಂದ್ ದೋಸೆ ಇದೆ ಅನ್ಕೊಳ್ರಿ, ಇಬ್ರಿಗೂ ಸರಿಯಾದ ಪಾಗ ಆಗ್ಬೇಕು. ಒಂದ್ ಚೂರ್ ಜಾಸ್ತಿ ಆದ್ರೂ ಅದಕ್ಕೂ ಜಗಳ. ನೀನು ಮಗಳಿಗೆ ಮಾತ್ರ ಆಸೆ ಮಾಡ್ತೀಯಾ, ನನ್ಗೆ ಆಸೆ ಮಾಡಲ್ಲ ಅಂತ ನನ್ ತಮ್ಮ ಜಗಳ. ನೀವು ಅಟ್ಲಾಗ ಉಳ್ದಿರೋ ಒಂದು ದೋಸೆ ನೀವೇ ತಿನ್ಕೊಂಡ್ಬಿಡೋದು ತಾನೆ, ಮಾಡಲ್ಲ ನಮ್ಮಅಮ್ಮ. ಇವ್ರಿಗೆ ಯಾಕೆ ಹಂಚಿ ಸಿಗಾಕೋತೀರಾ? ಎಲ್ಲಿ ಪ್ರಜ್ವಲ್ ಮೈಕ್ ಕೊಡಿ. ಏನ್ ಪ್ರಜ್ವಲ್ ಅವ್ರೆ? ಇಲ್ಲ ಮ್ಯಾಮ್, ಎಲ್ಲದಕ್ಕೂ ನಾನೇ ಪೆಟ್ತಿನ್ನೋದು. ಅಮ್ಮನ ಅವಳಿಗೆ ಸಪೋರ್ಟ್, ಅಪ್ಪನ ಅವಳಿಗೆ ಸಪೋರ್ಟ್. ಏನ್ ಅವಳು ಮುಟ್ಟೆ ಇರಲ್ಲ ಮ್ಯಾಮ್, ಅವಾಗ್ಲೇ ಹತ್ತಿರ್ತಾಳೆ. ಅಮ್ಮ ಬಂದು ನನಗೆ ಹೊಡಿತಾರ ಬರ್ರಿ. ಹೊಡಿಯಕ್ ಮುಂಚೆನೆ ಹತ್ತು ಬಿಡ್ತಾರ ಇವ್ರು? ಬಿಡ್ತಾಳೆ ಮ್ಯಾಮ್, ಅವಳು ನನಗೆ ಚೆನ್ನಾಗಿ ಹೊಡೆದಿರ್ತಾಳೆ. ನಾನ್ ನಿಂತಿರ್ಗ ಹೊಡಿಯಕ್ ಹೋದ್ರೆ ಅವಾಗ್ಲೇ ಹತ್ತಿರ್ತಾಳೆ. ಕೆಟ್ಬುದಿ ಮಾಡ್ತೀರಾ? ನಾನು ಅವನಿಗೆ ಹೊಡೆದಿರ್ತೀನಿ, ನಾನೇ ಹತ್ತಿರ್ತೀನಿ ಫಸ್ಟ್ ಆಫ್ ಆಲ್. ಆಕ್ಚುಲಿ ಎಲ್ಲರ ಮನೇಲೂ ಆಗದ ಅದೇನೆ. ನೀವ್ ಯಾವತ್ತು ಹತ್ತಿಲ್ವಾ ಇವ್ರು ಹೊಡಿಬೇಕಾರೆ? ಇಲ್ಲ ಮ್ಯಾಮ್. ಸೊ ನೀವು ಇವ್ರ ಹತ್ರ ಓಡಿಸ್ಕೊಂಡಿದ್ದೀರಾ? ಮಮ್ಮಿ ಅಮ್ಮನ ಹತ್ರ ಓಡಿಸ್ಕೊಂಡಿದ್ದೀನಿ. ಏನ್ ಜೀವನ ಪ್ರಜ್ವಲ್ ನಿಮ್ದು, ಅಯ್ಯೋ ಪಾಪ ಅನ್ಸುತ್ತಲ್ಲ ನನ್ಗೆ. ಅವ್ರ ಕೊನೆ ತಮ್ಮನ ಹೆಸರೇನು? ಪ್ರದೀಪ್. ಪ್ರದೀಪ್ ಅಂತ. ಯಾರು ಯಾರು ತುಂಬಾ ಕಿತಾಪತಿ, ಪ್ರದೀಪ ಪ್ರಜ್ವಲ? ಇಬ್ರು ಮ್ಯಾಮ್, ಈಕ್ವಲ್, 50-50. ಅಂದ್ರೆ ಬಟ್ ಆದ್ರೆ ನೀವು ಅವ್ರಿಬ್ರಿಗೂ ಒದೆ ಕೊಡ್ತೀರಾ? ಹಾ, ಅಮ್ಮನ ಹತ್ರ. ಅಮ್ಮನ ಹತ್ರ ಅಪ್ಪ ಬೈತಾರೆ, ಅಮ್ಮ ಅವಾಗ ಹೊಡಿತಿದ್ರು. ಅಪ್ಪ ಹೊಡೆಯಲ್ಲ ಮ್ಯಾಮ್, ಬರೀ ಅಮ್ಮನೇ. ಇವಾಗ್ಲೂ ಬೀಳ್ತಾರ? ಬೀಳ್ತಾರಪ್ಪ. ಬೀಳ್ತಾ ಇರತ್ತ ಇವಾಗ್ಲೂ ಅದೇ? ಯಾವ್ದ್ರಲ್ಲಿ? ಸೌಟು, ಸೌಟು, ಕಸ್ಬರ್ಗೆ, ಇಡಕೆ, ಸೌದೆ. ನಮ್ಮ ಅಮ್ಮನೂ ಅರ್ಧ ರಿಮೋಟ್ ಹೊಡ್ಡಾಕಿದ್ದಾರೆ ಮ್ಯಾಮ್ ಸಿಟ್ಟಲ್ಲಿ. ಒಂದ್ ನಿಮಿಷ, ಇಷ್ಟು ವೆರೈಟಿ ಆದ ಆಯುಧಗಳು. ಇನ್ನ ವೆರೈಟಿ ಇದೆ ಮ್ಯಾಮ್. ಒಂದ್ಸಲ ವಾಪಸ್ ಕೊಡ್ತೀನಿ. ಸೌಟು, ಕಸ್ಬರ್ಗೆ, ಸೌದೆ, ಸೌದೆ, ಇಡಕೆ. ಆಮೇಲೆ ರೋಡಲ್ಲೆಲ್ಲ ಓಡಿಸಾಡ್ಕೊಂಡು ಹೊಡೆದಿದ್ದಾರೆ ಮ್ಯಾಮ್. ಅವಳ ಕರ್ಗತಿಯಿಂದ ಇಡಕೆ ಇಡಕೆಯಲ್ಲಿ ಬೀಸಿದಾರೆ ಮ್ಯಾಮ್. ಹೊಡಿತೀಯ ಅಂತ ಯಾಕ್ರಿ ಬೆಳ್ದಿರೋ ಹುಡ್ಗಂಗ್ ರೋಡ್ ರೋಡಲ್ಲೆಲ್ಲ ಓಡಿಸ್ಕೊಂಡು ಹೊಡಿತೀರಾ? ಅಲ್ಲ ಮೇಡಮ್, ಅವಳು ಹುಡುಗಿಯಲ್ಲೋ ಮೇಡಮ್, ಇವ್ರು ಗಂಡ್ಮಕ್ಳಾಗಿ ಅವಳಿಗೆ ಬಾರಿ ಹಿಂಸೆ ಕೊಡ್ತಾರೆ. ನೀವು ಆತರ ಎಲ್ಲ ಮೋಸ ಹೋಗ್ಬಿಡಿ, ನಿಮ್ ಮಗಳೇನ್ ಸಾಧ್ಯ ಅಲ್ಲ, ಬಾರಿ ಇದಾರೆ ಇವ್ರು. ಪಾಪ ಹುಡುಗ್ರಿಗೆ ಮಾತ್ರ ಹೊಡಿತೀರಲ್ಲ ನೀವು. ಹೆಣ್ಮಕ್ಳಿಗೆ ಹೊಡಿಬಾರ್ದು ಅಂತ ನಾನು ಬೈಯೋದಷ್ಟೇ ಮೇಡಮ್ ಅವ್ರಿಗೆ. ನೀವು ಫುಲ್ ಅಡ್ವಾಂಟೇಜ್ ತಗೋತೀರಲ್ಲ ಪೂಜಾ, ಇಬ್ರತ್ರನು ಅಮ್ಮ ಅಪ್ಪ ಹತ್ರ. ಐ ಆಮ್ ಸೋ ಸಾರಿ. ಪರ್ಜಲ್ ಅವರೇ, ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ನಿಮ್ ಸಿಸ್ಟರ್ ಮದ್ವೆ ಮಾಡಿ ಕಳ್ಸ್ಬಿಡಿ, ಹೇಳ್ತೀನಿ. ನಾನು ಅದನ್ನ ಹೇಳ್ತೀನಿ ಮ್ಯಾಮ್. ಎಂ ಕಾಮ್ ಮುಗಿದ ತಕ್ಷಣ ಔಟ್ ಮನೆಯಿಂದ. ಅಂದ್ರೆ ಇಲ್ಲಿ ಕಾಲೇಜಿನ ಸರ್ಟಿಫಿಕೇಟ್ ತಗೋಬೇಕು, ಸರ್ಟಿಫಿಕೇಟ್ ತಗೊಂಡು ಹಂಗೆ ಗಂಡನ ಮನೆ ಡೆಡ್ ಆಪೋಸಿಟ್ ಮ್ಯಾಮ್. ನನಗೆ ಎಲ್ಲ ಅವಳಿಗೆ ಸಪೋರ್ಟ್, ಪ್ರತಿಯೊಬ್ರು ಮುದ್ದಿನ ಮಗಳು ಮುದ್ದಿನ ಮಗಳು ಅಂತ. ನನ್ನೇ ಇಟ್ಕೊಂತಾರಂತೆ ಅವನ್ನೇ ಹೊರಗಡೆ ಕಳಿಸ್ತಾರೆ. ಅವ್ರನ್ನ ಎಲ್ಲಿ ಹೊರಗಡೆ ಕಳಿಸ್ತಾರೆ? ಆಲ್ರೆಡಿ ಅವ್ನು ಹೊರಗಡೆನೆ ಇದನ್ನೆಲ್ಲ ಒದೆ ತಿಂದು ತಿಂದು ಅಲ್ವಾ. ಪಾಪ ಹುಡುಗರು ಓಡಿಸ್ಬೇಡ್ರಿ ಅಷ್ಟೊಂದು. ನೀವು ಇರ್ಲಿ ಮ್ಯಾಮ್, ಅವ್ನ್ ನನ್ಗೂ ಟಾರ್ಚರ್ ಕೊಡ್ತಾನ ಅವಾಗ ಅವಾಗ. ನಾನ್ ಏನ್ ಡ್ರೆಸ್ ತಗೊಳಂಗಿಲ್ಲ. ಹಾ, ನೀನ್ ಮಾತ್ರ ಡ್ರೆಸ್ ತಗೋ, ನೀನ್ ಮಾತ್ರ ಅದ್ ತಗೋ, ನಿನ್ ಮಾತ್ರ ಫೋನ್ ಕೊಡ್ತಾರೆ, ನಂಗ್ ಕೊಡ್ಸಲ್ಲ ಅಂತ ಬರೀ ಜಗ ಆಡ್ತಾನೆ. ಏನು ಕರಣೆ ತೋರಿಸಿ ಹುಡುಗರ ಮೇಲೆ ಒಂದಿದೆ. ಪಾಪಚ್ಚಿ ಅಲ್ವಾ, ಅಯ್ಯೋ ಪಾಪ ಅಲ್ವಾ, ಅದಕ್ಕೇನೆ. ಇಲ್ಲಿ ಪಾಪ ನಮ್ಮ ಪೂಜಾ ಅವ್ರಿಗೆ ಒಂದ್ ಅಂಕ ಬಂದಿದೆ. ಇವಾಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀವಿ. ಅಕ್ಷರಗಳನ್ನ ಜೋಡಿಸಿ ಒಂದು ಪದ ಮಾಡಿ. ಓಕೆನಾ? ರೆಡಿ ಸ್ಟಡಿ ಗೋ. ಕೂದಲೆಳೆಯ ಅಂತರದಲ್ಲಿ ಮೊದಲನೇ ಪಿರಮಿಡ್ ನ ಕಟ್ಟಿರೋದು ನಯನ ಅವರು. ನಯನ ಅವರೇ, ಏನ್ ಉತ್ತರ? ಮಾಯಾ ಗಂಗೆ. ಲಾಕ್ ಮಾಡ್ಲಾ? ಓಕೆ, ಮಾಯಾ ಗಂಗೆ ಅಂತ ಹೇಳ್ತಿದ್ದಾರೆ, ಅದನ್ನ ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಸರಿ ಉತ್ತರ.
ಪಾತ್ರ ಕೊಟ್ಟಿರುವಂತ ನೈನ್ ಅವ್ರಿಗೆ ಒಂದ್ ಅಂಕ ಸಿಗ್ತಾ ಇದೆ. ಈಗ ರಂಜಿತಾ ಅವ್ರೆ, ನೆಕ್ಸ್ಟ್ ನಿಮ್ ಮನೆಯಲ್ಲಿ ಗಂಡು ಹುಡುಕದ್ನ ಪ್ರೊಸೆಸ್ ಶುರು ಮಾಡಿದಾರ? ಮಾಡಿದ್ದಾರೆ, ಬಟ್ ನಾನ್ ಇವಾಗ್ಲೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಮದ್ವೆ ಮಾಡ್ಕೊಳ್ಳೋ ಪ್ಲಾನ್? ಇನ್ನೂ ಒನ್ ಇಯರ್ ಆಗ್ಲಿ. ಇವಾಗ ಅಂದ್ರೆ ಗಂಡ ಅದೋನು ಯಾವ ತರ ಇರ್ಬೇಕು ಅಂತ ನಿಮ್ಗೆ ಇಷ್ಟ? ನೋಡಕ್ ಹ್ಯಾಂಡ್ಸಮ್ ಆಗಿರ್ಬೇಕು, ಆಮೇಲೆ ನಂಗೆ ಕೇಳಿದೆಲ್ಲ ಕೊಡಿಸ್ಬೇಕು, ನನ್ನ ಚೆನ್ನಾಗಿ ನೋಡ್ಬೇಕು, ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಈ ಕೇಳಿದೆಲ್ಲ ಕೊಡಿಸ್ಬೇಕು ಅಂದ್ರೆ ಏನ್ ನಿಮ್ಮ ಅರ್ಥ? ನಾನೇನ್ ಜಾಸ್ತಿ ಏನು ಕೇಳಲ್ಲ, ಬಟ್ಟೆಗಳೇ ಕೇಳೋದು. ನಾನು ತುಂಬಾ ಕಂಜೂಸ್ ಆಗಿರೋ ಹುಡುಗ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಆ ತರ ನಾನು ನೋಡ್ಬಿಟ್ಟೆ ಆಗ್ತೀನಿ. ಏನ್ ಗೊತ್ತಾಗತ್ತೆ ರಂಜಿತ, ಈಗ ನಾನೇ ಏನಾದ್ರು ಇಷ್ಟ ಪಡ್ಬೋದು ಆ ತರ ಕ್ಯಾರೆಕ್ಟರ್ ಬಿಟ್ಟು. ಕೇಳಿಸ್ಕೊಂಡ್ರಮ್ಮ, ಅವ್ರು ಯಾರನ್ನಾರು ಇಷ್ಟ ಪಡಬಹುದಂತೆ. ಏನ್ ಮಾಡೋದ್ ಮೇಡಮ್, ಮಕ್ಳ ಆಸೆನೆ ತಾನೇ. ಈಗ ನಾನು ತಪ್ಪೆ ಅಂತಾನೆ ಇಲ್ವಲ್ಲ. ಈಗ ಒಂದ್ ವರ್ಷ ಆದ್ಮೇಲೆ ಮದ್ವೆ ಆಗೋ ಪ್ಲಾನ್ ಅವ್ರಿಗೋಸ್ಕರ ಕಾಯ್ತಾ ಇದೀರಾ ನೀವು? ಅವ್ರಿಗೋಸ್ಕರ ಕಾಯ್ತಾ ಇಲ್ಲ, ನನ್ಗೆ ಆಗಕ್ ಇಷ್ಟ ಇಲ್ಲ ಇವಾಗ ಸದ್ಯಕ್ಕೆ. ಅಮ್ಮ ಒಂದ್ ವರ್ಷ ಆದ್ಮೇಲೆ ನಾನು ಹೇಳ್ತೀನಿ ನಿಮ್ಗೆ ಏನ್ ಕತೆ ಅಂತ. ಈ ಒಂದ್ ವರ್ಷ ಕಾಯ್ತೀನಿ ಅಂತಿದಾರಲ್ಲ, ಅದು ಅವ್ರು ಯಾರನ್ನ ಇಷ್ಟ ಪಡ್ತಾರೋ ಅವ್ರು ಸೆಟಲ್ ಆಗ್ಲಿ ಜೀವನದಲ್ಲಿ, ಒಂದೊಳ್ಳೆ ಕೆಲ್ಸ ಸಿಗ್ಲಿ, ಆಮೇಲಿಂದ ಮನೇಲಿ ಬಂದ್ ಹೇಳೋಣ ಅಂತ ಅವ್ರು ಕಾಯ್ತಾ ಇರೋದು. ಆ ತರ ಅಲ್ಲ, ಇನ್ನ ಒನ್ಯ ಲೈಫ್ ಎಂಜಾಯ್ ಮಾಡೋಣ, ಎಷ್ಟ್ ಬೇಗ ಮದ್ವೆ ಏನಕ್ಕೆ ಆಗೋದು ಅಂತ. ಈಗ ಮದ್ವೆ ಹೆಂಗ್ ಆಗ್ಬೇಕು ಅಂತ ನಿಮ್ ಐಡಿಯಾ ರಂಜಿತಾ? ನನಗೆ ತುಂಬಾ ಸ್ವಲ್ಪ ಗ್ರ್ಯಾಂಡ್ ಆಗ್ಬೇಕು ಅಂತಾನೆ ಆಸೆ. ಆಲ್ರೆಡಿ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದೀನಿ ನಂಗೆ ಇದೇ ತರ ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಲೈಕ್ ಈ ಶಾಸ್ತ್ರಕ್ಕೆ ಇದೇ ತರ ರೆಡಿ ಆಗ್ಬೇಕು, ನಂಗೆ ಅಷ್ಟು ಶಾಸ್ತ್ರಕ್ಕೆ ಎಲ್ಲಾ ಶಾಸ್ತ್ರಕ್ಕೂ ಒಂದು ಡ್ರೆಸ್ ಬೇಕು ನನ್ಗೆ ಅಂತ ಹೇಳಿದೀನಿ. ಶಾಸ್ತ್ರ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಆಮೇಲೆ ಇನ್ನು ಅವ್ರೇನೇನೋ ಶಾಸ್ತ್ರ ಮಾಡ್ತಾರೆ ಅಲ್ವಾ, ಅದೆಲ್ಲ ಗೊತ್ತಿಲ್ಲ ನಂಗೆ. ಇವಾಗ ನಂಗೆ ಗೊತ್ತಿರೋ ಸ್ವಲ್ಪ ಹಳದಿ, ಮೆಹಂದಿ, ಬಳೆ ಶಾಸ್ತ್ರ ಇಷ್ಟಕ್ಕೂ ನಂಗೆಲ್ಲ ನ್ಯೂ ಡ್ರೆಸ್ ಬೇಕು. ಲೈಕ್ ಬಳೆ, ಆಮೇಲೆ ಮುಹೂರ್ತ ಇರುತ್ತೆ. ಮುಹೂರ್ತ ಮುಹೂರ್ತಕ್ಕೆ ಗೊತ್ತಲ್ಲ, ನಾರ್ಮಲ್ ಚೆನ್ನಾಗಿ ರೆಡಿ ಆಗ್ಬೇಕು. ಆಮೇಲಿಂದ ರಿಸೆಪ್ಷನ್, ಆಮೇಲೆ ನೆಕ್ಸ್ಟ್ ಡೇ ಪೂಜೆ, ಆಮೇಲೆ ತಿರ್ಗಾ ಮದ್ವೆ. ನೆಕ್ಸ್ಟ್ ಡೇ ಗಂಡನ ಮನೆಯಿಂದ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ಅದಕ್ಕೆಲ್ಲಾನು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದೆ ನಮ್ಮ ಅಮ್ಮಂಗೆ. ಇದು ಪ್ರೀ ವೆಡ್ಡಿಂಗ್ ಶೂಟ್ ಇದೆಯಾ ನಿಮ್ಮಂತ? ಅದು ಮಾಡಬೇಕು. ಮತ್ತೆ ಆಮೇಲೆ ಅಷ್ಟೇ, ಇನ್ನು ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ ಹೇಳಿದಿ ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆಲ್ಲ. ಅದಕ್ಕೋಸ್ಕರ ಓಕೆ ನೀನ್ ಹಿಂಗೆ ಹೇಳ್ತೀವಿ ಹಂಗೆ ಅಂತ ಹೇಳ್ಬಿಟ್ಟಿದಾರೆ ನಮ್ಮ ಮನೆ. ಇವಾಗ ಯಾವ ಚೌಲ್ಟ್ರಿಲಿ ಮದ್ವೆ ಆಗ್ಬೇಕು ಡಿಸೈಡ್ ಮಾಡಿದೀರಾ? ಇದೆ, ನಮ್ಮ ಮನೆ ಹತ್ರನೇ ಇದೆ ನೋಡಿ, ಫಿಕ್ಸ್ ಮಾಡಿದೀನಿ. ನೀವೇ ಫಿಕ್ಸ್ ಮಾಡಿದ್ದೀರಾ? ಎಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದೀನಿ, ಹುಡುಗ ಒಂದು ರೆಡಿ ಆಗ್ಬೇಕಷ್ಟೇ ನಂಗೆ. ಅಲ್ಲ ರೆಡಿ ಆಗ್ತಿದಾರಲ್ಲ ಅವ್ರು, ಸೆಟ್ಲ್ ಆಗ್ಬೇಕಲ್ಲ ಜೀವನದಲ್ಲಿ. ಅವ್ರಲ್ಲ ನಾನ್ ಸೆಟಲ್ ಆಗ್ಬೇಕು. ಹಂಗೆ ಅವ್ರು ಸೆಟ್ಲ್ ಆಗಿದಾರ ಹಂಗಾರೆ? ನಂಗೆ ಗೊತ್ತಿಲ್ಲ, ಇನ್ನ ಹುಡುಗ ಹುಡುಗಿಲ್ಲ ನಾನು. ಅಂದ್ರೆ ಸಿಗಾಕೊಂಡಂಗೆ ಎಸ್ಕೇಪ್ ಆಗ್ತಾ ಇದಾರೆ, ಹಿಂಗ್ ಸಿಗಾಕೊಂಡಂಗೆ ಎಸ್ಕೇಪ್ ಆಗ್ತಾ ಇದಾರೆ. ನನ್ನ ನಿಜ ಇಲ್ಲ, ಹುಡುಗ ಹುಡುಗಿಲ್ಲ, ಹುಡುಕ್ತೀನಿ. ಆಮೇಲೆ ಇದು ಬಜೆಟ್ ಎಷ್ಟು ನಿಮ್ ಮದ್ವೆದು? ಆಗುತ್ತೆ ಒಂದು 20 ಲಕ್ಷ ಆಗುತ್ತೆ ಅನ್ಸುತ್ತೆ. ಅಷ್ಟ ಆಗತ್ತೆ ಎಲ್ಲ ಖರ್ಚು. ಗೋಲ್ಡ್ ಮಾಡ್ಬೇಕು ಹುಡುಗಂಗೆ, ಆಮೇಲೆ ಡ್ರೆಸ್ಸಸ್ ತಗೋಬೇಕು, ಆಮೇಲೆ ಕನ್ವೆನ್ಷನಲ್ ಅವ್ರಿಗೆ ಇಷ್ಟು ಪೇ ಮಾಡ್ಬೇಕು ಎಲ್ಲ ಇರುತ್ತೆ. ನೈನ ನಿಮ್ ಮದ್ವೆ ಎಷ್ಟಾಯ್ತಮ್ಮ ಬಜೆಟ್? 45 ಲ್ಯಾಕ್ಸ್ ಮ್ಯಾಮ್. ಎಷ್ಟು? 45 ಲ್ಯಾಕ್ಸ್. 45 ಲ್ಯಾಕ್ಸ್? ಏನ್ ಏನ್ ಹೇಳಿ ಅಂತ ಯೋಚನೆ ಮಾಡ್ತಾ ಇದೀನಿ. ನನ್ ಮದ್ವೆ 45,000 ಮುಗ್ದೋಯ್ತು, ಅದಕ್ಕೇನೆ ಏನ್ ಹೇಳಿ ಗೊತ್ತಾಗ್ತಾ ಇಲ್ವಲ್ಲ ನಂಗೆ. ಅಷ್ಟ್ಯಾ ಖರ್ಚು ಆಯ್ತು? ಇಲ್ಲ ಮ್ಯಾಮ್, ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ಟಿದ್ರು ಅಪ್ಪ. ಅಮ್ಮ ರೆಡಿ ಆಗಿಮ್ಮ, ಏನೋ ಅಂದ್ರೆ ಒಂದ್ ಅಂದಾಜು 20 ಲಕ್ಷ ಅಂತ ಇದಾರ ಅವರು, ಅದ್ರ ಮೇಲೆ ಹೋಗತ್ತೆ ಥ್ಯಾಂಕ್ಸ್ ಟು ನಯನ. ಇವಾಗ 45 ಲಕ್ಷ ಅಂತಿದ್ದಾರೆ. 45 ಲಕ್ಷದಲ್ಲಿ ಒಂದ್ ಫ್ಲಾಟ್ ಬಂದ್ಬಿಡುತ್ತಲ್ಲ ನಯನ. ಮ್ಯಾಮ್ ಪ್ರೀ ವೆಡ್ಡಿಂಗ್ ಒಬ್ಳೆ ಮಗಳು ಅಂದ್ರೆ ಅಕ್ಕಂಗ್ ಮದ್ವೆ ಆಗಿ 13 ವರ್ಷ ಆಯ್ತು. ನನ್ಗೂ ಅಕ್ಕಂಗೂ 13 ವರ್ಷ ಡಿಫ್ರೆನ್ಸ್ ಇದೆ ನನ್ನ ಅಕ್ಕಂಗೆ. ಅದಾದ್ಮೇಲೆ ನಾನ್ ಒಬ್ಳೆ ಇದ್ದಿದ್ದಲ್ಲ, ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ ಪ್ರೀ ವೆಡ್ಡಿಂಗ್ ಶೂಟ್ಸ್ ಗೋವಾದಲ್ಲೆಲ್ಲ ಮಾಡ್ಸಿದ್ವಿ ಮ್ಯಾಮ್. ಓಹೋ ಆಯ್ತು, ಸಮಾಧಾನ ಶಾಲಿನಿ, ಸಮಾಧಾನ. ಪೂಜಾ ನಿಮ್ದೇನ ಐಡಿಯಾ ಇದೆ ಮದ್ವೆ ಬಗ್ಗೆ ಹೇಳಿ. ಫಸ್ಟ್ ನಾನ್ ಸೆಟ್ಲ್ ಆಗ್ಬೇಕು ಮ್ಯಾಮ್, ಆಮೇಲೆ ನನ್ನ ತಮ್ಮ ಆರ್ಮಿಗೆ ಹೋಗ್ಬೇಕಂತಿದ್ದಾನೆ, ಅವನು ಹೋಗ್ಲಿ. ಆಮೇಲೆ ಬಂದ್ಮೇಲೆ ನಾನು ಸೆಟ್ಲ್ ಆಗಿ, ನನ್ನ ಹುಡುಗ ನೋಡ್ತಾರಲ್ವಾ ಅವನು ಸೆಟ್ಲ್ ಆಗಿದ್ರೆ. ಅಂದ್ರೆ ನಿಮ್ದು ಒಂದ್ ಬಜೆಟ್ ಎಷ್ಟ್ ಅನ್ಕೊಂಡಿದೀರಾ ಪೂಜಾ? ಅಷ್ಟೆಲ್ಲ ಕಾಸ್ಟ್ಲಿ ಇದಾಗಲ್ಲ ಮ್ಯಾಮ್, ಸುಮ್ನೆ ಯಾಕೆ ವೇಸ್ಟ್? ಆಕ್ಟಿವ್ ಮದ್ವೆ ಒಂದೇ ಟೈಮ್ ಫಸ್ಟ್, ಬಟ್ ಅಷ್ಟೆಲ್ಲ ಕಾಸ್ಟ್ಲಿ ಯಾಕೆ? ಸಿಂಪಲ್ ಆಗಿ ಮದ್ವೆ ಆಗೋಣ. ಆಮೇಲೆ ಬೇಕಾದ್ರೆ ನಂಗೆ ಲಡಾಖಿಗೆ ಹೋಗ್ಬೇಕನ್ನೋ ಆಸೆ ಇದೆ, ಸೊ ಅಲ್ಲಿ ಖರ್ಚು ಮಾಡ್ತೀನಿ. ಸೂಪರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ದಿಂಬಿನ ಮೇಲೆ ಯಾವ ಅಕ್ಷರ ಇತ್ತು ಅಂತ ಹೇಳ್ಬೇಕು. ಓಕೆ ರೆಡಿ ರೆಡಿ ಗೋ. ಮೊ
ಮೊದಲನೇ ಪಿರಮಿಡ್ ನ ನಯನ ಕಟ್ಟಿದ್ದಾರೆ. ನಯನ ಏನು ಉತ್ತರ? ಬಿ ಮ್ಯಾಮ್. ಬಿ ಲಾಕ್ ಮಾಡ್ಲಾ? ಓಕೆ, ಪಿ ಅಂತ ಹೇಳಿದರೆ ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಸರಿ ಉತ್ತರ ಕೊಟ್ಟಿರುವಂತ ನಯನಾ ಅವ್ರಿಗೆ ಒಂದಂಕ ಬರ್ತಾ ಇದೆ. ಮುಂದಿನ ಪ್ರಶ್ನೆ ಬರ್ಲಿ. ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾ ಹೆಸರನ್ನ ಹೇಳ್ತಾ ಇದೆ, ಹೆಸರೇನು ಅಂತ ಹೇಳ್ಬೇಕು ನನ್ಗೆ. ಆಯ್ತಾ? ರೆಡಿ ರೆಡಿ ಗೋ. ಸರಿಯಾಗಿ ಮೊದಲನೇ ಪಿರಮಿಡ್ ನ ಕಟ್ಟಿರೋದು ನಯನಾ ಅವರು. ನಯನಾ ಅವ್ರ ಏನುತ್ತರ? ಬಚ್ಚನ್ ಮ್ಯಾಮ್. ಲಾಕ್ ಮಾಡ್ಲಾ? ಓಕೆ, ಬಚ್ಚನ್ ಅಂತ ಹೇಳ್ತಾ ಇದಾರೆ, ಲಾಕ್ ಮಾಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೀಗ. ಸರಿಯಾದ ಉತ್ತರ ಕೊಟ್ಟಿರುವಂತ ನಯನಾ ಅವ್ರಿಗೆ ಒಂದಂಕ ಬಂದಿದೆ. ಒಟ್ಟಾರೆ ನಾಲ್ಕು ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ನಯನಾ ಅವರು. ಈ ಸುತ್ತಿನ ವಿಜೇತರಾಗಿರುವಂತ ಸೂಪರ್ ಸ್ಟಾರ್ ನಯನಾ ಅವ್ರಿಗೆ ಸಿಗೋ ಬಹುಮಾನ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಕಂಗ್ರಾಚುಲೇಷನ್. ಬನ್ನಿ ನಿಂತ್ಕೊಳ್ಳಿ ಅಲ್ಲಿ. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತನ್ನ, ಅದೇ ಸೂಪರ್ ಖಿಲಾಡಿ. ಸೂಪರ್ ಖಿಲಾಡಿನಲ್ಲಿ ಇವತ್ ನಾವು ಆಡ್ತಿರೋ ಆಟ ಏನು ಅಂತ ಹೇಳಿದ್ರೆ, ನೀವು ಹಾಗೂ ನಿಮ್ ಜೊತೆ ಯಾರು ಆಡ್ತಾರೋ ಇಬ್ರು ಕೂಡ ಇಲ್ಲಿ ಬರ್ತೀರಾ. ನಿಮ್ಮ ಜೊತೆ ಆಡೋರ್ಗೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತೀವಿ, ನಿಮ್ಮಿಬ್ರು ಕೈನೂ ನಾವು ಕಟ್ಟಿರ್ತೀವಿ. ಇಬ್ರು ಕೂಡ ಒಂದೊಂದು ಬಾಲ್ ನ ತಗೋಬೇಕು, ಅದು ಯೆಲ್ಲೋ ಹಾಗೂ ರೆಡ್ ಕಲರ್ ಬಾಲ್ಗಳನ್ನೇ ತಗೋಬೇಕು. ಅಲ್ಲಿಂದ ನೀವು ಸೀದಾ ಬಂದು, ಅಂದ್ರೆ ಯಾರು ನಿಮ್ಗೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೋ ಅವ್ರ ದಾರಿ ಹೇಳ್ಕೊಂಡು ಕರ್ಕೊಂಬರ್ಬೇಕು. ಯೆಲ್ಲೋ ಕಲರ್ ಬಾಲ್ನ ಯೆಲ್ಲೋ ಡಬ್ದಲ್ಲೇ ಹಾಕ್ಬೇಕು, ರೆಡ್ ಬಾಲ್ನ ರೆಡ್ ಡಬ್ದಲ್ಲೇ ಹಾಕ್ಬೇಕು. ಒಂದೂವರೆ ನಿಮಿಷದಲ್ಲಿ ಯಾರು ಜಾಸ್ತಿ ಬಾಲ್ಗಳನ್ನ ಅದರ ಡಬ್ಬಕ್ಕೆ ಹಾಕ್ತಾರೋ ಅವ್ರ ಈ ಸುತ್ತಿನ ವಿಜೇತರಾಗ್ತಾರೆ. ವಿಜೇತರಾದವ್ರಿಗೆ ಸಿಗ್ತಿರೋ ಅಂತ ಬಹುಮಾನ ಆ ಮೈಕ್ರೋವೇವ್ ಅವನ್. ಯಾರು ಮೂರನೇ ಸ್ಥಾನದಲ್ಲಿ ಬರ್ತಾರೋ ಅವ್ರ ಈ ವೇದಿಕೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಶುರು ಮಾಡೋಣ. ಓಕೆ, ಈ ಆಟ ಆಡಕ್ಕೆ ಬರ್ತಿರೋಂತ ಮೊದಲನೇ ಸೂಪರ್ ಸ್ಟಾರ್ ಪೂಜಾ ಅವರು. ಪೂಜಾ ಅವರೇ, ನಿಮ್ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮಅಮ್ಮ, ನಮ್ಮಪ್ಪ, ನಮ್ಮ ಮಾವ. ಓಕೆ, ಅಮ್ಮ ಅಪ್ಪ ಯಾಕೆ? ಅಮ್ಮ ಅಪ್ಪ ಯಾಕೆ ಅಂದ್ರೆ, ನಾನು ಏನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲ ಕೊಡಿಸ್ತಾರೆ. ಇದೇ ಕಾಲೇಜ್ ಬೇಕಂದ್ರೆ ಇದೇ ಕಾಲೇಜು, ಇದೇ ಸ್ಕೂಲ್ ಬೇಕಂದ್ರೆ ಇದೇ ಸ್ಕೂಲ್ ಸೇರಿಸ್ತಾರೆ. ಆಮೇಲೆ ನಾನು ಏನೇ ಡ್ರೆಸ್ ಆಗ್ಲಿ, ನಂಗೆ ಏನೇ ಒಂದ್ ಬೇಕಾದ್ರೂ, ನನ್ ಬೇಜಾರಾಗಿದ್ರು ನನ್ನ ಬೇಜಾರಾಗಿದ್ದೀನಿ ಅಂತ ಹೇಳಲಿಲ್ಲ ಅಂದ್ರೆ ಅವ್ರು ತಿಳ್ಕೊಂತಾರೆ. ಹಂಗಾಗಿ ನಮ್ಮ ಮನೇಲಿ ಅಪ್ಪ ಅಮ್ಮ ನಮ್ಮ ಮಾವ. ಮಾವ ಯಾಕೆ? ಮಾವ ಯಾಕೆ ಅಂದ್ರೆ, ಮಾವ ಅಂದ್ರೆ ನಮ್ಮ ಅಮ್ಮನ ತಮ್ಮ. ಅವರು ನಂಗೆ ಇಲ್ಲಿಗೆ ನಾನು ಬರಕ್ಕೆ ಅವರೇ ಕಾರಣ. ಅಂದ್ರೆ ನನಗೆ ಗೈಡ್ ಮಾಡೋದು, ಒಂದ್ ಎಲ್ ಕೆ ಜಿ ಇಂದ ನನ್ ಡಿಗ್ರಿ ಎಂಕಾಮ್ ಬರೋ ತನಕನು ನನಗೆ ಗೈಡ್ ಮಾಡಿದ್ದೆ ನಮ್ಮ ಮಾವ. ಸೊ ಅವ್ರು ನನಗೆ ಸೂಪರ್ ಸ್ಟಾರ್. ಅವ್ರ ಹೆಸರೇನು? ದುರ್ಗಪ್ಪ ಅಂತ. ದುರ್ಗಪ್ಪ ಏನ್ ಮಾಡ್ತಾರೆ ಅವರು? ಲೆಕ್ಚರ್. ಓ, ಲೆಕ್ಚರರ್. ಏನ್ ಹೇಳ್ಕೊಡ್ತಾರ ಅವರು? ಎಕನಾಮಿಕ್ಸ್ ತಗೊಂತಾರ ಅನ್ಸುತ್ತೆ, ಟ್ಯಾಕ್ಸ್ ಅನ್ಸುತ್ತೆ. ಸೊ ಅವ್ರು ಹೇಳಿದಕ್ಕೆ ನೀವ್ ಎಂಕಾಮ್ ತಗೊಂಡಿರೋದು? ಹಾ ಹೌದು, ನಾನು ಎಂ ಬಿ ಎ ಮಾಡೋಣ ಅಂತ ಇದ್ದೆ ಮನೇಲಿ. ಫುಲ್ಲು ಸ್ವಲ್ಪ ತತ್ತಿದ್ದೆ, ಇಲ್ಲ ನಾನು ಎಂ ಬಿ ಎ ಮಾಡ್ತೀನಿ ಎಂ ಬಿ ಎ ಮಾಡ್ತೀನಿ ಅಂತ. ಒಂದಿವಸ ನಮ್ಮ ಮಾವ ಕೂರಿಸ್ಕೊಂಡು, ಬೇಡ ಎಂ ಕಾಮ್ ಮಾಡು, ಅದರಿಂದ ಏನ್ ಯೂಸು, ಏನ್ ಹಿಂಗಿದೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಎಂ ಕಾಮ್ ಮಾಡಿದೆ. ಜೀವನದಲ್ಲಿ ನಮ್ಗೆ ಈ ತರ ದಾರಿ ತೋರಿಸೋರಿದ್ರೆ ತುಂಬಾ ಸುಲಭ ಆಗುತ್ತೆ. ಹೌದು ಅಲ್ವಾ? ಅಮ್ಮನಿಂದ ಕಲ್ತಿರೋ ಅಂತ ಒಂದ್ ಪಾಠ ಏನು? ತಾಳ್ಮೆ. ಆಮೇಲೆ ಕೇರ್ ಮಾಡೋ ರೀತಿ. ನಮ್ಗೆ ನನ್ಗೇನಾದ್ರು ಆದ್ರೆ ನಮ್ಮಅಮ್ಮ ಎಷ್ಟು ಕೇರ್ ಮಾಡ್ತಾರೆ. ನಮ್ಮಅಮ್ಮಂಗೆ ಏನಾದ್ರು ಅಕಸ್ಮಾತ್ ಹುಷಾರಿಲ್ಲ ಅಂತ ಏನಾದ್ರು ನೋಡ್ಕೊಂಡು ಹೋದ್ರೆ, ಬೇಡ ನೀನ್ ನೋಡ್ಕೋ ಸಾಕು, ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಈಗ ನನ್ಗೇನಾದ್ರೆ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಯಾಕೆ ಏನಾಯ್ತು ಏನಿಲ್ಲ ಅಂತ. ನಮ್ಮಅಮ್ಮಂಗೆ ಏನಾದ್ರು, ಅಮ್ಮ ನೀರ್ ಕಾಸ್ಕೊಡ್ಲ, ಅಮ್ಮ ಅದ್ ಮಾಡ್ಕೊಡ್ಲೆ, ಏನು ಬೇಡ ಏನು ಬೇಡ ಅಂತಾರೆ. ಅಮ್ಮಂದ್ರೆ ಹಂಗೆ ಉಪಚಾರ ಮಾಡ್ಕೊಳಕ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹೌದು. ಅಮ್ಮನಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಇವತ್ತು ಪೂಜಾ? ಏನಿಲ್ಲ, ಐ ಲವ್ ಯು ಅಮ್ಮ. ವೆರಿ ನೈಸ್. ಸೊ ಯಾರ ಜೊತೆ ಆಡ್ತೀರಾ ನೀವು? ತಮ್ಮನ ಜೊತೆ, ಪ್ರಜ್ವಲ್ ಅವ್ರ ಜೊತೆ. ಬನ್ನಿ ಪ್ರಜ್ವಲ್. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಇನ್ನು ಮುಂದೆ ಮುಂದೆ ಹಾಕು ಹಾಕು ಹಾಕು. ಅವ್ರು ದಾರಿ ಹೇಳ್ಬಿಟ್ಟು ಕರ್ಕೊಂಡು ನಿಧಾನ ಬಾ, ನಿಧಾನ ಬಾ, ಬೇಗ ಬಾ. ಸ್ಟ್ರೈಟ್ ಸ್ಟ್ರೈಟ್, ಲೆಫ್ಟ್ ತಡಿ ತಡಿ ಹಾಕು.
ಇಲ್ಲಿ ಕೆಳ ಕೆಳಗೆ ಒಂದ್ ನಿಮಿಷ ಫಸ್ಟ್ ರೈಟ್ ಸೈಡ್ ನಿಮಿಷ ಹಾ ತಗೋ ತಗೋ ಅದಲ್ಲ ಅದಲ್ಲ ಕೆಳ ಕೆಳಗೆ ಕೆಳಗೆ ಅಲ್ಲಲ್ಲ ಕೆಳಗೆ ಇಲ್ಲಿ 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 ಕೆಳಗೆ ಒಂದ್ ನಿಮಿಷ ಒಂದ್ ನಿಮಿಷ ಕೆಳ ಕೆಳಗೆ ಪಕ್ಕ 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 ಹಾ ಒಂದ್ ನಿಮಿಷ ಅದಲ್ಲ ಅದಲ್ಲ ಪಕ್ಕ ಹಾಡು. ಸೂಪರ್ ಸ್ಟಾರ್ ಪೂಜಾ ಹಾಗೂ ಪ್ರಜ್ವಲ್ ಅವರು ಕೆಂಪು ಕಲರ್ದ ಬಾಲ್ ನ ಹಾಕ್ಬೇಕಾದ್ರೆ ಡಬ್ಬ ಬೀಳ್ತಿದ್ದಾರೆ, ಹಾಗಾಗಿ ಎರಡು ಬಾಲ್ ಆಚೆ ಹೋಗಿದೆ. ಅದು ನಿಮ್ಮ ತಪ್ಪಿಂದ ಆಗಿರೋ ಕಾರಣ ಅದನ್ನ ನಾನು ಲೆಕ್ಕಕ್ಕೆ ತಗೋತಾ ಇಲ್ಲ. ಒಟ್ಟಾರೆ ನಾಲ್ಕು ಕೆಂಪು ಐದು ಹಳದಿ ಬಾಲ್ಗಳನ್ನ ಹಾಕಿದ್ದಾರೆ. ಒಟ್ಟಾರೆ ಇವರ ಟೋಟಲ್ ಕೌಂಟ್ ಒಂಬತ್ತು ಬಾಲ್ಗಳು. ಥ್ಯಾಂಕ್ ಯು ಪ್ರಜ್ವಲ್ ಅವರೇ. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ರಂಜಿತಾ ಅವರು. ರಂಜಿತಾ ಅವರೇ, ನಿಮ್ ಲೈಫ್ ನಲ್ಲಿ ಇರುವಂತ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನನ್ನ ಲೈಫ್ ಅಲ್ಲಿ ನಮ್ ಡ್ಯಾಡಿ ನಮ್ಮ ಮಮ್ಮಿ ಇಬ್ರು ಕೂಡ ನಂಗೆ ಸೂಪರ್ ಸ್ಟಾರ್, ಬಿಕಾಸ್ ಅವ್ರು ಈಕ್ವಲ್ ಕೇರ್ ಸಪೋರ್ಟಿಂಗ್ ಎಲ್ಲ ಕೊಡ್ತಾ ಇದಾರೆ. ಸೊ ನಂಗೆ ಇಬ್ರು ಸೂಪರ್ ಸ್ಟಾರ್. ಸ್ವಲ್ಪ ಜಾಸ್ತಿ ಅಮ್ಮ, ಯಾಕಂತ ಅಂದ್ರೆ ನಾನ್ ನೈಟ್ ಶಿಫ್ಟ್ ಮಾಡ್ತಾ ಇರೋದು. ಆಕ್ಚುಲಿ ನಾನು ಮಾರ್ನಿಂಗ್ ಬರೋಕೆ ಒಂದ್ 5 ಆಗತ್ತೆ ಮನೆ ರೀಚ್ ಆಗಿದ್ವಿ. ಅವ್ರು ರೀಚ್ ಆಗಿದ ತಕ್ಷಣ ಅವರೇ ಬಂದು ಲೈಕ್ ಡೋರ್ ಓಪನ್ ಮಾಡ್ತಾರೆ. ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಾಗ ನನಗೆ ಊಟ ಮಾಡಕ್ ಸಹ ಟೈಮ್ ಇರಲ್ಲ, ಅಂತ ಟೈಮಲ್ಲಿ ಬಂದು ಅವರೇ ಅಲ್ಲಿಗೆ ರೂಮ್ಗೆ ಬಂದು ಊಟ ಮಾಡಿಸಿ ನಂಗೆ ಹೋಗ್ತಾರೆ. ಆಮೇಲೆ ಅವ್ರು ಹೇಳಿದ್ದಾರೆ ನಂಗೆ, ಯಾರ ಮೇಲೂ ಡಿಪೆಂಡ್ ಆಗ್ಬೇಡ, ನಿಷ್ಠೇ ಕಷ್ಟಪಟ್ಟರು ನೀನು ಊರ್ನಾಗ ಅರ್ನ್ ಮಾಡಿ ಲೈಫಲ್ಲಿ ಚೆನ್ನಾಗಿರು, ನೀನು ಖುಷಿಯಾಗಿರೋದೇ ನಂಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಸೊ ನಂಗೆ ಇಬ್ರು ಈಕ್ವಲ್, ಬಟ್ ಅಮ್ಮ ಸ್ವಲ್ಪ ಜಾಸ್ತಿ ನನಗೆ. ಅಪ್ಪನ ಹೆಸರೇನು? ರಾಜು ಅಂತ. ಏನ್ ಮಾಡ್ತಾರಪ್ಪ? ಅವ್ರ ಇಂಟೀರಿಯರ್ ಡಿಸೈನರ್. ಇಂಟೀರಿಯರ್ ಡಿಸೈನರ್, ಓಕೆ. ಅಮ್ಮನಿಂದ ಕಲ್ತಿರೋ ಒಂದು ಪಾಠ ಏನು ಹೇಳಿ? ಅದೇ, ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು, ನನ್ನ ಲೈಫ್ ನ ನೋಡ್ಕೊಂಬೇಕು. ಆಮೇಲೆ ಪೇಷಿಯನ್ಸ್ ಜಾಸ್ತಿ ನಮ್ಮ ಅಮ್ಮಂಗ. ನಮ್ಮ ಅಮ್ಮಂಗ ಅವ್ರು ಶಾಂತ ಅಂತ ಏನ್ ನೇಮ್ ಇದೆ ಸೇ ಹಂಗೆ ಇದಾರೆ, ನಂಗೆ ಸ್ವಲ್ಪ ಕಮ್ಮಿ ಪೇಷಿಯನ್ಸ್ ಎಲ್ಲ. ಕಲ್ಸುತ್ತೆ ವಯಸ್ಸು ಆಗ್ತಾ ಆಗ್ತಾ ಕಲ್ಸುತ್ತೆ ಅದು, ಓಕೆನಾ? ಅಮ್ಮಂಗ ಏನಾರ ಹೇಳಕ್ ಇಷ್ಟ ಪಡ್ತೀರಾ? ಏನು ಇಲ್ಲ, ನಾನ್ ಯಾವಾಗಾರು ನಿಂಗ್ ಹರ್ಟ್ ಮಾಡಿದ್ರೆ, ಜಗಳ ಆಡಿದ್ರೆ, ಆ ಟೈಮಲ್ಲಿ ನಿಂಗ್ ಹರ್ಟ್ ಆಗಿದ್ರೆ, ರಿಯಲಿ ಐ ಆಮ್ ಸಾರಿ, ಐ ಲವ್ ಯು ಅಮ್ಮ. ವೆರಿ ನೈಸ್. ಸೊ ರಂಜಿತಾ ಯಾರ ಜೊತೆ ಆಡ್ತೀರಾ? ನನ್ನ ತಂಗಿ ಗೀತಾ ಜೊತೆ. ಗೀತಾ ಜೊತೆ ಬನ್ನಿ ಗೀತಾ ಅವ್ರೆ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಅಲ್ಲೇ ಬಹುಡಿ ಈ ಕಡೆ ಬಾ. ಎಲ್ಲೋ ಎಲ್ಲೋ ತಗೋ, ಅಲ್ಲ ಪಕ್ಕ ಪಕ್ಕ ಪಕ್ಕ. ಬನ್ನಿ 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 ವಾಪಸ್ಸು. ನಾಲ್ಕು ಮೂರು ಎರಡು ಒಂದು. ಸೂಪರ್ ಸ್ಟಾರ್ ರಂಜಿತಾ ಹಾಗೂ ಗೀತಾ ಅವರು 6 ಕೆಂಪು ಬಾಲ್ಗಳು 4 ಹಳದಿ ಬಾಲ್ಗಳನ್ನ ಹಾಕಿದರೆ. ಇವರ ಟೋಟಲ್ ಕೌಂಟ್ 10 ಬಾಲ್ಗಳು. ಥ್ಯಾಂಕ್ ಯು. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ನಯನಾ ಅವರು. ನಯನಾ ಅವರೇ, ನಿಮ್ಮ ಲೈಫ್ ನ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನಮ್ಮ ಮದ್ವೆಕ್ಕಿಂತ ಮುಂಚೆ ನನ್ನ ಅಪ್ಪ ನನ್ನಮ್ಮ, ಮದ್ವೆ ಆದ್ಮೇಲೆ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಅತ್ತೆ. ಓಕೆ, ಅತ್ತೆ ಯಾಕೆ ಸೂಪರ್ ಸ್ಟಾರ್ ಹೇಳಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮ್ಯಾಮ್. ಅವ್ರಿಗೆ ಹೆಣ್ಮಕ್ಳಿಲ್ಲ, ನಾವೇ 3 ಸೊಸೆ ಅಂದ್ರು. ಅದ್ರಲ್ಲಿ 3 ಜನದಲ್ಲಿ ನನಗೆ ಪ್ರೀತಿ ಜಾಸ್ತಿ ಸ್ವಲ್ಪ, ತುಂಬಾ ಅಂದ್ರೆ ಸಣ್ಣವಳು ನಾನೇ ಅಂತ ಹೇಳ್ಬಿಟ್ಟು ಪ್ರೀತಿ ಜಾಸ್ತಿ ಮ್ಯಾಮ್ ನನ್ ಮೇಲೆ. ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ನನ್ ಮೇಲೆ.
ಯಜಮಾನ್ರಿ ಯಾಕೆ ಸೂಪರ್ ಸ್ಟಾರ್ ಇಲ್ಲಿ ತನಕ ಬರಕ್ಕೆ ಕಾರಣನೇ ಅವರು ಮ್ಯಾಮ್. ತುಂಬಾ ಸಪೋರ್ಟಿವ್, ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್, ತುಂಬಾ ಲಕ್ಕಿ ಮ್ಯಾಮ್. ಅಷ್ಟು ಸಾವಿರ ಸಲ ಹೇಳಿದೀನಿ ಇಷ್ಟು ಒಳ್ಳೆ ಹಸ್ಬೆಂಡ್ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಲಕ್ಕಿ. ಲವ್ ಯು ಸೋ ಮಚ್. ಅಪ್ಪ ಅಮ್ಮ ಯಾಕೆ? ಅಪ್ಪ ಅಮ್ಮ ಯಾಕೆ ಅಂತ ಅಂದ್ರೆ ಅಷ್ಟು ಒಳ್ಳೆ ಗಂಡ ಸಿಗಕ್ಕೆ ಕಾರಣನೇ, ಅಷ್ಟು ಒಳ್ಳೆ ಅತ್ತೆ ಸಿಗಕ್ಕೆ ಕಾರಣನೇ ನನ್ನ ಅಪ್ಪ ಅಮ್ಮ ಮ್ಯಾಮ್. ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ನಮ್ಮ ಅಮ್ಮಂಗೋಸ್ಕರ ಒಂದ್ ಕವಿತೆ ಬರ್ಕೊಂಡ್ ಬಂದಿದ್ದೀನಿ, ಹೇಳ್ತೀನಿ ಮ್ಯಾಮ್ ನಾನು. ಖಂಡಿತವಾಗ್ಲೂ ಹೇಳಿ. ನೀನು ನೋವು ಪಟ್ಟು ನನಗೆ ಜನ್ಮ ನೀಡಿದೆ, ತೀರಿಸಲಾಗದ ಋಣ ನಿನ್ನದು, ನನ್ನ ಅವಿವೇಕತನದಿಂದ ನಿನ್ನನ್ನು ನೋಯಿಸಿದೆ, ತೀರಲಾಗದ ಹೊರೆ ನನ್ನದು, ಎಷ್ಟೋ ಜನ್ಮದ ಪುಣ್ಯ ಫಲ ಫಲಿಸಿತು ಅಂದು, ನಾನು ನಿನ್ನ ಮಡಿಲಲ್ಲಿ ಜನಿಸಿದೆ, ಎದೆ ಮುಟ್ಟಿ ಗರ್ವದಿಂದ ಹೇಳುವೆನು ಎಂದೆಂದು, ಈ ನನ್ನ ಜೀವಕ್ಕೆ ನೀನೇ ಉಸಿರೆಂದು, ಒಂದು ದಿನವೂ ಹೇಳಲಿಲ್ಲ ನೀನೇ ನನ್ನ ಜೀವ ಎಂದು, ಅದಕ್ಕಾಗಿ ನಿನಗೆ ಪ್ರತಿಕ್ಷಣ ಕ್ಷಮೆಯಾಚಿಸುವೆನೆಂದು, ತವರಿನಲ್ಲಿದ್ದಾಗ ಒಂದು ದಿನವೂ ನಿನಗೆ ಸಹಾಯ ಮಾಡಲಿಲ್ಲ, ಆದರೆ ಇಂದು ಹೇಳುತ್ತಿದ್ದೇನೆ ನನ್ನ ದೇವರ ಹೆಸರು ಪದ್ದು ಪದ್ದು ಪದ್ದು. ಪದ್ದು ಅವರೇ, ನಿಮ್ ಮಗಳು ನಿಮ್ಗೋಸ್ಕರ ಇಷ್ಟು ಚೆನ್ನಾಗಿ ಕವಿತೆ ಬರ್ತಿದ್ದಾರೆ, ಏನ್ ಹೇಳ್ತೀರಾ ಮಗಳಿಗೆ? ಮಗಳು ನೂರ್ ಕಾಲ ಚೆನ್ನಾಗಿರ್ಲಿ. ಇನ್ನೇನು ಹಾರೈತಲ್ಲ ನೀವು. ಇಲ್ಲ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಇವ್ರು ಕವಿತೆ ಬರ್ದಿದ್ದಾರೆ ನಿಮಗ್ ಗೊತ್ತಿತ್ತಾ? ಇಲ್ಲ ಇಲ್ಲ. ಹೇಗನ್ಸ್ತು ಕವಿತೆ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಿಮ್ಗೆ ಆಲ್ ದ ಬೆಸ್ಟ್. ಏನೇನ್ ಅನ್ಕೊಂಡಿದ್ರು ಆಗ್ಲಿ, ಈಗ ಯಾರ ಜೊತೆ ಆಡ್ತೀರಾ? ನಮ್ಮ ಯಜಮಾನ್ರ ಜೊತೆ ಆಡ್ತೀನಿ, ಬನ್ನಿ. ಜರ ನಿಮ್ಮ ಸಮಯ ಶುರುವಾಗ್ತಿದೆ. ಇನ್ 4, 3, 2, 1. ಇರಿ 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 ಇರಿ, ಹಾಕಿ ಹಾಕಿ, ಬನ್ನಿ ನನ್ ಜೊತೆ, ಬನ್ನಿ 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 ಬನ್ನಿ, ತಗೊಳ್ಳಿ ಇದು, ತಗೊಳ್ಳಿ, ಓಡಿ ಓಡಿ ಓಡಿ, ಮುಂದೆ ಕೈ ಚಾಚಿ, ಹಾಕಿ ಹಾಕಿ, ಇಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಹಾ ತಗೊಳ್ಳಿ. ಹಾಕಿ ತಗೊಳ್ಳಿ, ಹ್ಮ್ ತಗೊಳ್ಳಿ, ನಡೀರಿ. ನೀವ್ ಹಾಕ್ಬೇಡಿ, ಬನ್ನಿ ಬನ್ನಿ ಬನ್ನಿ, ಹಾಕಿ ಹಾಕಿ, ಹ್ಮ್ ನಡೀರಿ, ಬೇಗ ಬನ್ನಿ ಬೇಗ ಬನ್ನಿ, ತಗೊಳ್ಳಿ, ಓಡಿ 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 ಓಡಿ, ಬನ್ನಿ ಬನ್ನಿ. 4, 3, 2, 1. ಸೂಪರ್ ಸ್ಟಾರ್ ನಯನಾ ಹಾಗೂ ಜೈರಾಮ್ ಅವರು, ಕೊನೆಯಲ್ಲಿ ನೀವ್ ಹಾಕಿರುವಂತ ಹಳದಿ ಬಾಲ್ ನಾನು ತಗೋತಾ ಇಲ್ಲ, ಯಾಕಂದ್ರೆ ಸಮಯ ಮುಗಿದ ಮೇಲೆ ಹಾಕಿದ್ರ. 6 ಕೆಂಪು ಬಾಲ್ಗಳು, 5 ಹಳದಿ ಬಾಲ್ಗಳನ್ನ ಹಾಕಿದರೆ ಒಟ್ಟಾರೆ ಇವರ ಟೋಟಲ್ ಕೌಂಟ್ 11 ಬಾಲ್ಗಳು. ಇವರೇ ಈ ಸುತ್ತಿನ ವಿಜೇತರಾಗಿದ್ದಾರೆ. ಈ ಸುತ್ತಿನ ವಿಜೇತರಾಗಿರುವಂತಹ ನಯನಾ ಹಾಗೂ ಜೈರಾಮ್ ಅವ್ರಿಗೆ ಸಿಕ್ತಿರುವ ಬಹುಮಾನ ಈ ಮೈಕ್ರೋವೇವ್ ಅವನ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬರಿ ಕೂತ್ಕೊಳ್ಳಿ ಸರ್. 9 ಬಾಲ್ಗಳನ್ನ ಹಾಕಿ ಈ ಸುತ್ತಿಂದ ಎಲಿಮಿನೇಟ್ ಆಗ್ತಾ ಇರೋದು ಸೂಪರ್ ಸ್ಟಾರ್ ಪೂಜಾ ಅವರು. ಬನ್ನಿ ಪೂಜಾ. ಪೂಜಾ ಹೇಗನ್ಸ್ತು ನಮ್ ವೇದಿಕೆಗೆ ಬಂದು? ತುಂಬಾ ಖುಷಿ ಆಯ್ತು ಮ್ಯಾಮ್. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಈ ಸ್ಟೇಜ್ಗೆ ಬರೋದೇ ಒಂದ್ ಅದೃಷ್ಟ, ಅದ್ ನಂಗೆ ಸಿಕ್ಕಿದೆ ಅಂತ ಖುಷಿ ಆಯ್ತು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಪೂಜಾ. ಬನ್ನಿ ಕೂತ್ಕೊಳ್ಳಿ. ಈಗ ಶುರು ಮಾಡೋಣ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ, ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದೀರಾ ಇಬ್ರು? ಬನ್ನಿ ಹಾಗಾರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ, ಓಡಿ. Come on.
ಬಾಗಿಲನ್ನ ತೆಗಿರಿ. ಬಿಡಿ ನಾನಯ್ಯ ಅವರೇ, ಎನ್ಸಿ ಒಂದು ನಲ್ವತ್ನಾಲ್ಕು ನಲ್ವತ್ತೈದು. ಸೂಪರ್ ಸ್ಟಾರ್ ನೈನಾ ಅವರು 45 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಎನ್ಸಿ ಒಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು. ಸೂಪರ್ ಸ್ಟಾರ್ ರಂಜಿತಾ ಅವರು 32 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. 45 ಮನೆ ಐಟಮ್ ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ನಯನಾ ಅವರು. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನು ಬಿರುದನ್ನ ಪಡಿತಾ ಇದ್ದಾರೆ ಸೂಪರ್ ಸ್ಟಾರ್ ನಯನಾ ಅವರು. ಜೋರಾದ ಚಪ್ಪಾಳೆ. ಸೂಪರ್ ಸ್ಟಾರ್ಗೆ ನಮ್ಮ ಕಡೆಯಿಂದ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇದೀವಿ. ನೀವು ಬನ್ನಿ, ಭಾಗವಹಿಸಿ, ಬಹುಮಾನಗಳನ್ನ ಗೆದ್ಕೊಂಡು ಹೋಗಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಈ ವೇದಿಕೆಯಲ್ಲಿ ನಿಮ್ಗಾಗಿ ನಾನ್ ಕಾಯ್ತಾ ಇರ್ತೀನಿ. ನೋಡ್ತಾ ಇರಿ ಸನ್ಫೀಸ್ಟ್ ಮಾರಿ ಲೈಟ್ ಬಿಸ್ಕೆಟ್ ಪ್ರೆಸೆಂಟ್ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣನ್ನ ಗೌರವಿಸುವ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗು ಟಾಟಾ ಬಾಬಾಯ್ ಅಂಡ್ ಸಿ ಯು. ಎಲ್ಲೋ ಜಿನಗಿರುವ ನೀರು.